सर्वार्थ कार्य सिद्ध्यर्थं नित्य सत्याम अगात्मजाम वराभय प्रदाम देवी कात्यायिनी सदा भजे सदा भजे सदा भजे। ಕುಂಕುಮ ಈ ಬುತ್ತಿ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ಒಳ್ಳೆ ಕಿಲಾಡಿ ಅಜ್ಜಿ ನೀನು. ಆ ಪೂಜಾರಪ್ಪ ಈ ಸೊಪ್ಪು ಕೊಟ್ಟ ಕಾಲ್ಕೊಂಡು ಹರಿದು ಮೆತ್ತಕ್ ಬೇಕಂತ ಹೇಳಿದಂತಲ್ಲ. ಹ್ಮ್ ಹೇಳಿದ್ದೆ. ಇನ್ನೇನು ಹೇಳ್ದ ಪೂಜಾರಪ್ಪ? ಕಾರ್ತಿಕ್ ಸೋಮವಾರ ಅಲ್ವಾ, ಅವನು 5 ಗಂಟೆಗೆ ಎದ್ದು ನೀರಲ್ಲಿ ಮುಳುಗಿ ಶಿವನ್ ಎಬ್ಸಿ ಅವನಿಗೂ ಸ್ನಾನ ಮಾಡಿಸಿದೀನಿ ಅಂದ್ರು. ಅಬ್ಬಬ್ಬಬ್ಬ, ಎಲ್ಲ ಹೋಗುತ್ತೆ ವರ್ತೆ, ಎಲ್ಲ ಅಪ್ಪನ ಹಾಗೆ ಮಾತು. ಏನಜ್ಜಿ ಯಾವಾಗ್ಲೂ ನನ್ನ ಅಪ್ಪನಾಗೆ ಅಪ್ಪನಾಗೆ ಅಂತ ಹೇಳ್ತಿರ್ತೀಯಲ್ಲ,
ಹೇಗಿದ್ದ ನಮ್ಮಪ್ಪ? ನಿನ್ನ ಹಾಗೆ ಕಣ, ಕಣ್ಣು ಮೂಗು ಬಾಯಿ ಎಲ್ಲ ಹೀಗೆ. ನಿಂತ್ರೆ ದೊಡ್ಡ ಆಳು, ಅವನ್ ಕಂಡ್ರೆ ಹಳ್ಳಿಗ್ ಹಳ್ಳಿನೇ ಹೆದರ್ತಿತ್ತು. ಅಂಥ ಸರ್ದಾರ ಕಣ ನನ್ನ ಮಗ. ಅಪ್ಪ ಯಾಕೆ ಇಷ್ಟು ಬೇಗ ನಮ್ಮೆಲ್ಲ ಬಿಟ್ಬಿಟ್ಟದ? ಗ್ರಹಚಾರ ಕಂದ, ಗ್ರಹಚಾರ. ಕಾಡ್ಗೋಗ್ ತಿನ್ನಮ್ಮ ಅಂತ ಕೊಡ್ಲಿ ತಗೊಂಡು ಹೋದ, ತುಡುಗಾಡ್ಗೆ ಹೊರಟೋದ. ಅದೇ ಕೊರಗಿನಲ್ಲಿ ನಿಮ್ಮಮ್ಮ ನಿನ್ನ ನನ್ನ ಮಡ್ಲಿಗೆ ಹಾಕಿ ಕಣ್ಣು ಮುಚ್ಕೊಂಡ್ಬಿಟ್ಲು. ಆಗ ನೀನ್ ಒಂದ್ ತಿಂಗಳ ಮಗು, ಗಂಧದ ಕಟ್ಟಿಗೆ ಹಾಗೆ ಜೀವನೇ ತೇದು ತೇದು ನಿನ್ ಬೆಳೆಸ್ತೀನಿ. ನನ್ ಕಥೆ ಇದ್ದೇ ಇದೆ, ತಗೊಳಪ್ಪ ಹಾಲು ಕುಡಿ. ನಾ ಕುಡಿಯಲ್ಲ. ಯಾಕಪ್ಪ ನೀ ಈ ತರ ಅಳ್ತಾ ಕೊಟ್ರೆ ನಾ ಹೇಗ್ ಕುಡಿಲಿ? ಇಲ್ಲ, ನಗ್ನಗ್ತಾನೆ ಇರ್ತೀನಿ ಕುಡಿಯಪ್ಪ. ನೀ ಯಾವಾಗ್ಲೂ ನಗ್ನಗ್ತಾದ್ರೆ ಚಂದ ಅಜ್ಜಿ. ಇಷ್ಟೊಂದ ರಟ್ಟೆ ಮುರಿದು ಕೆಲಸ ಮಾಡೋ ಹುಡುಗ ಗಟ್ಟುಮಟ್ಟ ಆಗಿರ್ಬೇಡ. ಕುಡಿಯಪ್ಪ ಕುಡಿ. ಸರಿ. ಅಜ್ಜಿ ನಾ ಕೆಲ್ಸ ಕೊಡ್ಬರ್ತೀನಿ. ಮುದುಕೆ ಏನಪ್ಪ ಹುಡುಗ? ನಿನ್ನ ಹತ್ರ ಸೌದೆ ಸಿಳ್ತೀನಂತ ಕೊಡ್ಲಿ ತಗೊಂಡ್ ಸರ್ಕಸ್ ಮಾಡಿ ಕಾಲ್ ಮೇಲೆ ತಗೋಬೇಡ. ಸೌದೆ ಸಿಳಿ ಅಟ್ಟದ ಮೇಲೆ ಇಟ್ಟಿದ್ದೀನಿ. ನಾ ಬರ್ಲ? ಕೆಂಪಕ್ಕ 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 ನಿಂಗೆ ಕಾಗದ ಬಂದ ನಮಸ್ಕಾರಣ. ನಂಗೆ ಏನು ಬಂದಿಲ್ವಾ? ನಿಂಗ್ ಬಂದಿದ್ದ ನಾನು ಕೊಡೋದಿಲ್ವಾ? ನಾವಾ ಮುದ್ದಣ್ಣ ಕಾಗದ ಬಂದಿದ್ಯಾ? ಬರೀಪ್ಪ ನಿನ್ ಕಾಗದ ಬಂದ್ರೆ ನಂಗೆ ಕೊಡಲ್ವಾ? ಅದ್ಯಾಕೆ ಹಿಂಗಾಡ್ತಿ? ಪಶ್ಪಲ್ಲಪ್ಪ ನಂಗೇನು ಇಲ್ವಾ? ಐತಲ್ಲ ಕೊಡ್ಬೇಕ. ಏನ್ನ ಮನೆಯ ಆಡ್ರು? ನಿನ್ ಮೂತಿ ಮನೆಯಾದ್ರು ಬೇರೆ ಯಾರು ಮಾಡ್ತಾರೆ? ಅಣ್ಣ ಗೌಡ್ರೆ 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 ಬಂದ ಪೋಸ್ಟ್ ಬಹಳ ದಿಮಾಕು. ಸೀಟ್ ಮೇಲೆ ಕುತ್ಕೊಂಡೆ ಬೆಲ್ ಹೊಡಿತೀಯಾ? ಕೆಳಗಿಲ್ ಬಂದ್ ಕಾಗದ ಕೊಟ್ರೆ ಕೈ ಸೋದೋಗುತ್ತಾ ನಿಂಗೆ? ಗೌರ್ಮೆಂಟ್ ಉದ್ಯೋಗದಲ್ಲಿ ಇರುವಾಗ್ಲೇ ಎಷ್ಟು ಜೋರ್ ಮಾಡ್ತಾನಲ್ಲ, ಈ ದೊಡ್ಡ ಮನಸ್ಸ ಕೈ ಕೆಳಗಡೆ ಏನಾರು ಇದ್ದಿದ್ರೆ ಈ ಮರಿಗೌಡ ದೊಡ್ಡಗೌಡ ಇಬ್ರು ಸೇರಿ ನೋಡ್ದು ಮುಕ್ಬಿಡ್ತಿದ್ರು. ಅಪ್ಪ ಅಪ್ಪ ಕಾಗದ ಬಂದಿದೆ. ಯಾರ್ದ ಕಾಗದ? ತೀರ್ಥಹಳ್ಳಿಂದ ಬಂದಿದೆ. ಇಂಗ್ಲಿಷ್ ನಾಗೈತೆ, ನೀನೆ ಓದಾಳು. ಅಪ್ಪ ಇವತ್ತು ಸಾಯಂಕಾಲ 4 ಗಂಟೆ ಬಸ್ಗೆ ಗೌರಿ ಬರ್ತಿದ್ದಾಳೆ. ಪಾರು ಪಾರು ಪಾರ್ವತಿ ಬಾರ ಇಲ್ಲಿ. ಏನಂದ್ರೆ ಇವತ್ ಸಂಜೆ 4 ಗಂಟೆಗೆ ನಿನ್ ಮಗಳು ಗೌರಿ ಬರ್ತಾವಳೆ. ಸದ್ಯ ಜಾತ್ರೆಗೆ ಮೊದ್ಲೇ ಬರ್ತಾವಳಲ್ಲ. ಸೋಮು ನೀನೆ ಗಾಡಿ ಕಟ್ಕೊಂಡು ಹೋಗಿ ಕರ್ಕೊಂಡ್ ಬಂದ್ಬಿಡಪ್ಪ. ಗಾಡಿ ಗಿಡಿ ಹತ್ತದಿಲ್ಲ, ಬೇಕಾದ್ರೆ ಸೈಕಲ್ ಮೋಟರ್ ಕರ್ಕೊಂಡ್ ಬರ್ತೀನಿ ಅಷ್ಟೇ. ಟ್ರಂಕ್ ತಲೆ ಮೇಲೆ ಇಟ್ಕೊಂಡ್ ಬರ್ತೀಯಾ? ಇದಾನಲ್ಲ ಗುಲಾಮ ಶಿವ, ಅವನ್ನೇ ಕಳ್ಸು. ಶಿವ ಏನವ? ಇವತ್ ನಾಲ್ಕು ಗಂಟೆ ಬಸ್ಗೆ ಗೌರಿ ಬರ್ತಿದ್ದಾಳೆ. ಗೌರವ ಬರ್ತಿದ್ದಾಳ? ಹೌದು ಕಣ. ನೀನೆ ಗಾಡಿ ಕಟ್ಕೊಂಡು ಹೋಗಿ ಕರ್ಕೊಂಡ್ ಬಂದ್ಬಿಡು. ಸರಿ ಕಣ. ಗೊತ್ತಾ ನಮ್ ಗೌರಮ್ಮ? ಗೌರಪ್ಪ ಗೌರಮ್ಮ 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 ಎಲ್ಲಿದ್ಯಮ್ಮ ಗೌರಮ್ಮ? ಏ ಗೌರಮ್ಮ 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 ಏ ಶಿವ. ಓ ಗೌರಮ್ಮ ಅಲ್ಲಿದ್ಯಾ? ಬಾ 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 ಬಾ. ಏಯ್ ಹೋಗ ನಾವು ಹೋಗ. ಯಾಕೆ ಶಿವ ಹಾಗೆ ನೋಡ್ತಾ ಇದೀಯಾ? ಏನಿಲ್ಲ, ಇದೇನು ಇಷ್ಟುತ ಬೆಳೆದ್ಬಿಡುದಿಲ್ಲ ಅಂತ. ನೀನು ಅಷ್ಟೇ ಪೈಲ್ವಂತವರಾಗೋಬಿಟ್ಟಿದ್ಯಾ? ಎಷ್ಟೇ ಆದ್ರೂ ಶಿವನಗೌಡ ಶಿಷ್ಯ ಅಲ್ವಾ? ಹೋಗೋಣ. Thank you.
ಈಗಲ್ಲಿ ಮುತ್ತಿನ ಶೆಟ್ಟಿ ಅವನು ಜಮೀನ್ ಮಾರ್ಬಿಟ್ಟು ಮಗನ್ ಹುಡ್ಕೊಂಡು ಬೆಂಗಳೂರ್ ಹೋಗಿದ್ದಾನೆ. ಈಗ ಜಮೀನು ಬೊಂಬಾಯಿ ಶೆಟ್ ಸೇರಿದ್ದು. ಅವನ ವ್ಯವಸಾಯ ಮಾಡ್ತಾನೆ, ಅದೇ ಕೂಡ್ರ ಪ್ಯಾಕಿ ಮಾಡ್ತಾನಂತೆ. ನಮ್ ಹಳ್ಳಿ ಅಟ್ಮಾಸ್ಫಿಯರ್ ಎಲ್ಲರೂ ಹಾಳ್ ಮಾಡ್ತಾ ಇದ್ದಾರೆ. ಅಟ್ಮಾಸ್ಫಿಯರ್ ತುಂಬಕೊಂಡೈತೆ ಹಾಲು ಸಕ್ಕರೆ ತುಪ್ಪ, ಒಳ್ಳೆ ಗುಂಡಲ್ ತುಂಬಕೊಂಡೈತೆ ನನ್ ಪುಟ್ಟಂಗಿ ರೂಪ. ಮೆತ್ತಿಗೆ ಅಮ್ಮ ಅಮ್ಮ ಅಯ್ಯೋ ಏನಿದು, ಚಿಕ್ಕ ಮಗು ತರ ಆಡ್ತಾ ಇದೀಯಾ? ನಾನು ಎಷ್ಟೇ ದೊಡ್ಡವಳಾದ್ರು ನಿನಗ್ ನಾ ಮಗು ತಾನೇ. ಹಂಗಂತ ನಿನ್ನ ಎತ್ಕೊಂಡ್ ತಿರ್ಗಕ್ಕಾಗ್ತದ? ಎತ್ಕೊಂಡ್ ತಿರುಗಿದ್ರೆ ಏನಪ್ಪ ತಪ್ಪು? ನಾನ್ ಯಾಕೆ ಎತ್ಕೊಂಡ್ ತಿರುಗ್ಬೇಕು? ಗಂಡ್ ನೋಡಿ ಮದುವೆ ಮಾಡೋದ್ರಾಯ್ತು, ಬಂದವನು ಎತ್ಕೊಂಡ್ ತಿರುಗ್ತಾನೆ. ಹೋಗಮ್ಮ, ಮದುವೆಗಿದ್ರೆ ಅಂದ್ರೆ ನಂಗ್ ಕೆಟ್ಟ ಕೋಪ ಬರುತ್ತೆ. ಮೀನಾಕ್ಷಿ ಹೆಂಗಳವ? ಅತ್ತೆಗೆ ಜ್ವರ ಇದ್ದಿದ್ರೆ ನೀನ್ ನೋಡಕ್ ಬರ್ಬೇಕು ಅಂತಿದ್ಲು. ಪರೀಕ್ಷೆಯಲ್ಲಿ ಹೇಗ್ ಮಾಡಿದ್ಯಮ್ಮ? ಫಸ್ಟ್ ಕ್ಲಾಸ್ ಆಗಿ ಮಾಡಿದೀನಿ. ನಮ್ ಭಾವನೆ ಮೇಸು ಅಂದ್ಮ್ಯಾಗೆ ರ್ಯಾಂಕ್ ತಗೊಂಡ್ರು ಆಶ್ಚರ್ಯ ಇಲ್ಲ. ಅಮ್ಮ ರತ್ನಿ ಎಲ್ಲಿ? ಹಿತ್ತಲ ಕಡೆ ಇರ್ಬೇಕು. ರತ್ನಿ ರತ್ನಿ ಹೆದ್ರಿಕೊಂಬಿಟ್ಟಿಯ ಗೌರವನ? ಹೋಗ್ ಗೌರವ, ಎಷ್ಟ್ ಹೆದ್ರಿಕೊಂಬಿಟ್ಟೆ ಗೊತ್ತಾ? ಎಷ್ಟುದ್ದ ಬೆಳೆದ್ಬಿಟ್ಟಿದ್ಯಾ? ಹೌದು, ನಾನೇನು ಉದ್ದಾಗಿದ್ದೀನಿ, ನೀನು ಒಳ್ಳೆ ಹೀಗಾಗಿದೆಯಲ್ಲ. ಗೌರವ ತಮಾಷೆ ಮಾಡ್ಬೇಡ. ರತ್ನಿ ನಾನ್ ಈ ಸತಿ ತೀರ್ಥಳ್ಳಿಗೆ ಹೋಗಂಗ್ ನನ್ ಜೊತೆ ಬರ್ತೀಯಾ? ಇವ್ ನಿಮ್ ಅಪ್ಪ ಅವ್ರು ಬಿಡ್ಬೇಕಲ್ಲ. ನಾನ್ ಹೇಳ್ತೀನಿ, ನನ್ನ ಓದ್ ಮುಗಿಯೋರ್ಗೂ ರತ್ನಿ ನನ್ ಜೊತೆನೆ ಇರ್ತಾಳೆ ಅಂತ. ಊಟ ಮಾಡೋಣ. ಆಹ, ನಂಗೆ ಒಸಿ ಕೆಲ್ಸ ಇದೆ, ನೀ ಹೋಗಿ ನಾನು ಆಮೇಲೆ ಬರ್ತೀನಿ. ಹ ಸರಿ. ನಾನು ನೋಡ್ಲಿಲ್ಲ. ಏ ಬೇಡ, ಹೋಗ್ ಬಂದ್ರೆ ಅಲ್ಲಿ ನೋಡ್ರೆ. ಕಣೆ ಶಿವನೇ, ಇವತ್ತು ಇಕ್ಕೊಂಬಿಟ್ಟ ನೋಡು. ಬರ್ತೀಯ ಅಥವಾ ನಾವೇ ದುಮುಕ್ಬೇಕಾ? ಆ ಹುಡುಗನ್ ಯಾಕೆ ಹಿಂಗ್ ಗೋಳಿಕೋತೀರಾ? ನಮ್ಮನ್ ಮದ್ವೆ ಆಗ್ತೀನಿ ಅಂತ ಹೇಳಿ ಗೋಳಿ ಕೊಡ್ದ ಬಿಟ್ಬಿಡ್ತೀವಿ. ಅವ್ನ ನಿಮ್ ಗಂಡ ದ್ರೌಪದಿ ಅಂತ ತಿಳ್ಕೊಂಡ್ರ ನಿಮ್ ಐದ್ ಜನಕ್ಕ ತಾಳಿ ಕಟ್ಟಕ್ಕೆ? ಐದ್ ಜನನು ಅಲ್ಲ ಅಜ್ಜಿ, ನಮ್ಮ ಐದ್ ಜನದಲ್ಲಿ ಯಾರು ಒಬ್ಬನ ಮದ್ವೆ ಆಗ್ಲಿ ಅಲ್ವೇನ್ರಿ? ಹೌದು. ಏನಪ್ಪ ಶಿವು ಏನಂತೀಯ? ಅಯ್ಯೋ, ಇಂತ ಮದ್ವೆ ಮಾಡ್ಕೊಂಡ್ರೆ ನನ್ ತನ ಸಂತ ಮಾಡ್ಬಿಡ್ತಾರ ಅಷ್ಟೇ. ಆಯ್ತಾ, ನಿಮ್ ಐದ್ ಜನರ ಮಕ್ಕಕ್ಕ ಮಂಗ್ಳಾರ್ತಿ. ಇಲ್ಲಿ ಮುಳುಗ್ದ ಮೇಲ್ ಬರ್ಲೇ ಇಲ್ಲ, ಕಾಣ್ತಾನೆ ಇಲ್ಲ. ಹಳ್ಳಿಗೆಲ್ಲ ಇವನೇ
ಗೌರಿ, ಏನಿದೆ ಡಬ್ಬದಲ್ಲಿ? ಒಬ್ಬಟ್ಟಿದೆಯಮ್ಮ. ಮುಚ್ಚಳನ ತೆಗಿಯೋಕಾಗ್ತಿಲ್ಲ. ಹೌದಾ, ಕೊಡು, ನಾ ತೆಗಿತೀನಿ. ಶಿವ, ಬಾಯಲ್ಲಿ ಏನು? ಈ ಡಬ್ಬಿ ಮುಚ್ಚಳ ಸ್ವಲ್ಪ ತೆಕ್ಕಡು. ಅಷ್ಟೇ ತಾನೆ? ಏನಿದು ಇಷ್ಟು ಬೀಗ ಕಚ್ಕೊಂಬಿಟೈತೆ? ಬಲವಾಗ ಒಂದ್ಸತಿ ಹೇಳಿ, ಬರುತ್ತೆ. ಬಲವಾಗಿ ಹೇಳಿದ್ರೆ ಅಷ್ಟೇ, ಒಳಗಿರೋದ್ರ ಚೆನ್ನೋಗುತ್ತೆ. ಐ ಒಬ್ಬಿಟ್ಟು. ಅಮ್ಮ, ಒಬ್ಬಟ್ಟು ನಿಂಗೆ ಇಷ್ಟ ಅನ್ಬಿಟ್ಟು ಅತ್ತೆ ಜೋರ್ದಲ್ಲಿ ಕೂಡ ಇದು ಮಾಡಿ ಕಳಿಸಿದಾಳೆ. ಮೀನಾಕ್ಷಿ ಕಳಿಸಾಕಿದ್ರೆ ಸಾಕು, ತಿಂಡಿಗೆ ಒಂದು ರುಚಿ ಬಂದ್ಬಿಡುತ್ತೆ. ಮಾವನ ಹಾಗೆ ಹೇಳ್ತಾರೆ. ಯಾರಿಗೆ? ಶಿವಂಗಮ್ಮ. ಶಿವ. ಏನ್ ಗೌರಮ್ಮ? ಒಬ್ಬಟ್ಟು. ಒಬ್ಬಿಟ್ಟ ಯಾಕೆ? ತಿನ್ನಕ್ಕೆ. ತಿನ್ನಕ್ಕ? ಸರಿ, ಆಮೇಲೆ ತಿಂತೀನಿ. ಈಗಲೇ ತಿನ್ನು. ಪರವಾಗಿಲ್ಲ ಪರವಾಗಿಲ್ಲ, ಆಮೇಲೆ ತಿಂತೀನಿ. ಯಾಕೆ ಸಂಕೋಚನ? ಇಲ್ಲ, ನಮ್ಮ ಅಜ್ಜಿಗೆ ಒಬ್ಬಿಟ್ಟು ಅಂದ್ರೆ ತುಂಬಾ ಇಷ್ಟ. ಮನೆಗೆ ಹೋಗಿ ನಾನು ನಮ್ಮ ಅಜ್ಜಿ ಇಬ್ರು ತಿಂತೀನಿ. ಅಷ್ಟೇ ತಾನೆ, ನಿಮ್ಮ ಅಜ್ಜಿಗೆ ಬೇರೆ ಕೊಡ್ತೀನಿ, ಇದನ್ನ ನೀನೇ ತಿನ್ನು. ಹೌದಾ? ಅಂಕನೇ ತಿಂತೀನಿ. ಯಾರ್ ಕೊಟ್ರ ಒಬ್ಬಿಟ್ನ? ಗೌರಮ್ಮ ಕಣಜ್ಜಿ. ಅದೇನು ಅಜ್ಜಿ, ನಂಗ್ ಕೊಟ್ಟ ಒಬ್ಬಿಟ್ನ ನಿಂಗ್ ತುಂಬಾ ಇಷ್ಟ ಅಂತ ಹೇಳಿ ನಾನ್ ತಿಂದೆ ತರ್ತಿದ್ದೆ. ಅದಕ್ಕೆ ಗೌರಮ್ಮ ಬಂದು ಈ ಒಬ್ಬಿಟ್ನ ನೀನೇ ತಿನ್ನು, ನಿಮ್ಮ ಅಜ್ಜಿಗೆ ಬೇರೆ ಒಬ್ಬಿಟ್ ಕೊಡ್ತೀನಿ ಅಂತ ಹೇಳಿ ನಾನ್ ತಿನ್ನೋರ್ಗೂ ಅಲ್ಲೇ ನಿಂತಿದ್ಲು. ಆಮೇಲೆ ಇದು ನಿಮ್ ಕಲಿಸ್ರು. ಗೌರವ್ವ, ಅವ್ರ ಅಮ್ಮ ಪಾರವನ ಹಾಗೆ ಕಣ. ನಿಜ ಅಜ್ಜಿ, ಗೌರಮ್ಮನ ಮನಸ್ಸು ಅಪರಂಜಿ. ಶಿವ, ಬಸ್ಕಿ ಹೊಡೆದ ಸಾಕು ಕುಸ್ತಿ ಮಾಡ್ಬಾರ. ಶಿವ, ಬಸ್ಕಿ ಹೊಡೆದ ಸಾಕು ಕುಸ್ತಿ ಮಾಡ. ಏ ರಂಜ, ಶಿವನ ಮೇಲೆ ಗುದ್ದಾಡ. ಗುದ್ದಾಡ. ಹೊಡಿಯೋ ಟೋಬಿ ಶಾಟು. ಕೈ ಬಿಟ್ಟು ಕಾಲ್ ಹಿಡ್ದಳಿ, ಕಾಲ್ ಹಿಡ್ದಳಿಯೋ. ನೀನೇನೋ ಮಾಡ್ತಿದ್ಯಾ? ನೋಡ್ತಾ ಇದ್ದ ಗುರುಗಳೇ, ನೋಡ್ತಾ ಇದ್ಯಾ? ಸಾಕಪ್ಪ, ನೂರ್ ಬಸ್ಕಿ ಬರ್ತೀವಿ ಒಂದ್ ಕೈದಲ್ಲಿ. ನೂರ್ ಆಗದಿಲ್ಲ ಗುರುಗಳೇ, ಸೊಂಟ ಬರ್ಬರ್ತೀವಿ. ನಿನ್ನ ವಯಸ್ಸಲ್ಲಿ ನಾನು ಹೇಗಿದ್ದೆ ಗೊತ್ತೇ? ಹೇಗಿದ್ರಿ? ಹೊತ್ತಿಗೆ ಎರಡೆರಡು ಸೇರಿ ಅಕ್ಕಿಯನ್ನ ಊಟ ಮಾಡ್ತಿದ್ದೆ. ಮುದ್ದೆ ಹತ್ತತ್ತು ಮುದ್ದೆ ತಿಂತಿದ್ದೆ. ದೇವಸ್ಥಾನದ ಬಸವ ಇದೆಯಲ್ಲ, ಅದೇ ನಂದಿ ಹುಳಿ, ಅದ್ರ ಮದನ, ಅದು ಮೂರು ಸಲ ಅರಗಿಸಿದ್ದೀನಿ. ಆದ್ರೂ ನನ್ನ ಮೇಲೆ ಸೇಡ್ಬಿಟ್ಟಿಲ್ಲ. ಯಾಕೆ ಗುರುಗಳ? ಯಾಕೆ ಅಂದ್ರೆ ನನ್ನ ಹೆಜ್ಜೆ ಸದ್ದು ಕೇಳಿದ್ರೆ ಸಾಕು, ಎಲ್ಲಿ ಕೊಂಬು ಮುರಿದು ಬಿಸಾಡ್ಬಿಡ್ತೀನೋ ಅಂತ ನಾಯಿ ಮರಿ ಮುದುರ್ಕೊಂಡು ಹೋದಂಗ ಹೋಯ್ತದೆ. ಗಂಡಸು ಅಂದ್ರೆ ಹೆಂಗಿರ್ಬೇಕು? ಏನ್ ಮಾಡ್ತಾ ಇದ್ದೀರಾ? ಎಲ್ರು ಸಾಧನೆ ಮಾಡಿ, ನಾನಿನ್ ಬರ್ತೀನಿ. ನಾವು ಬರುತ್ತೇವೆ. ಒಂದು, ಹನ್ನೊಂದು, ಮೂವತ್ಮೂರು, ಎಪ್ಪತ್ತೆಂಟು, ನೂರು. ಹೇಳ್ಬಿಟ್ಟೈತೆ. ಕಪ್ಪುಡದ ಮೈ ಆಗೋಷ್ಟೊತ್ತಿಗೆ ಸರೋಯ್ತು.
ಇಲ್ದಿದ್ರೆ ಬೆನ್ನಕ್ ತಿವದಿರೋ ಕೊಂಬು ಹೊಟ್ಟೆಗೆ ಬಂದ್ಬಿಡ್ತಿತ್ತು. ಸಿದ್ದವ್ವ, ಹಾವಿಗೆ ಮತ್ಸರ ಆಯ್ತಿ ಅನ್ಕೊಂಡಿದ್ದೆ, ನಮ್ಮೂರ್ನಾಗೆ ದನಗಳಿಗೂ ಮತ್ಸರ ಆಯ್ತಿ ಅನ್ನೋದು ಈ ದಿನವೇ ನನಗೆ ಗೊತ್ತಾಗಿದ್ದು. ಯಾಕೆ ಅಂದ್ರೆ ಹಿಂದೆ 13 ಸಲ ಆದ್ರೂ ಮಾತಾಡಿಸಿದ್ದೆ, ಇವತ್ತು ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ತು ಬಡ್ಡಿ ಮಗಂದು. ದನಕ್ ಸೇಡಲ್ ಬಂತು ಶಿವನಂಜು, ನೀನ್ ಕೆಂಪು ಶಾಲ್ ಹೊದ್ಕೊಂಡಿದ್ದೆ ನೋಡು, ಆ ಬಣ್ಣ ನೋಡಿ ನಿನ್ ಮೇಲ್ ಬಿತ್ತು. ಅಲ್ಲ ಕಣ್ಸಿದ್ದವ, ಆ ಗೂಳಿ ಹಿಂದೆ ಬರೋದ್ ಬದ್ಲು ನನ್ನ ಮುಂದೆ ಬರ್ಬೇಕಾಗಿತ್ತು. ಎರಡು ಕೊಂಬು ಮುರಿದು ಹೊಳೆಗ್ ಬಿಸಾಡ್ಬಿಡ್ತಿದ್ದೆ ಬಡ್ಡಿ ಮಗಂದನ್ನ. ಬೇಕಾದ್ರೆ ಸಾಲ ಹೊದ್ಕೊಂಡು ಹೋಗಿ ಮುಂದ್ಗಡೆಯಿಂದ ಬಂದ್ರು ಬಂದಿತ್ತು. ಶಿವ, 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 ಲೇ ಶಿವ. ಏನ್ ಸುಮಣ್ಣ? ಗುಲಾಮ್ ನನ್ ಮಗನೇ, ಮೋಟರ್ ಸೈಕಲ್ ಓಡಿಸೋಂತ ಇಲ್ಲೇನ ಮಾಡ್ತಾ ಇದೀಯಾ? ಇಲ್ಲಿ ಸ್ವಲ್ಪ ಕೆಲಸ ಆಯ್ತು, ಮಾಡ್ತಾ ಇದ್ದೆ. ಮೋಟರ್ ಸೈಕಲ್ ಓಡಿಸೋದು ಒಂದ್ ಕೆಲ್ಸಾನೆ? ದಿನ ಓಡಿಸ್ತಿರ್ಲಿಲ್ವಾ? ಇವತ್ ಸ್ವಲ್ಪ ಬಿಡುದಿರ್ಲಿಲ್ಲ ಅಷ್ಟೇ. ದಿನ ಕತ್ತರಿಸಲ್ವಾ ಕವಳನ? ನನಗಿರೋದು ಎರಡೇ ಕೈ, ಒಂದ್ ಸಲಕ್ ಒಂದ್ ಕೆಲಸ ಮಾಡ್ತೀನಿ, ಎರಡು ಮೂರು ಕೆಲಸ ಅಂದ್ರೆ ಆಗಲ್ಲ. ರಾಸ್ಕಲ್, ನನಗೆ ಉತ್ತರ ಕೊಡ್ತೀಯನೋ? ಇರೋದನ್ನ ಹೇಳಿದ್ರೆ ಹೀಗೆ ಕೋಪ ಮಾಡ್ಕೋತೀರ? ಬಡವ, ಮಾತಿ ಮಾತಾಡ್ತೀಯ. ಅಣ್ಣ, ಇನ್ನೂ ನಿನ್ ಬುದ್ಧಿ ಬದಲಾಯಿಸಿಲ್ವಾ? ನಾನಾಗೆ ಬದಲಾಯಿಸ್ಕೋಬೇಕು ಮರ್ಯಾದೆ ಉಳಿಸ್ಕೊಳಕ್ಕೆ? ಅವನೇನ್ ಚಿಕ್ಕ ಹುಡುಗ ಅಲ್ಲ, ನಿನ್ ಹಾಗೆ ವಯಸ್ಸಾಗಿದೆ. ಅಕಸ್ಮಾತ್ ರೇಗಿ ಎದ್ರು ಬಿದ್ರೆ ನಿನ್ ಗೌರವ ಏನಾಗತ್ತೆ? ಯೋಚನೆ ಮಾಡು. ಶಿವ, ನೀನೇನು ತಿಳ್ಕೊಬೇಡ. ಅವನೇನ್ ಚಿಕ್ಕ ಹುಡುಗ ಅಲ್ಲ, ನಿನ್ ಹಾಗೆ ವಯಸ್ಸಾಗಿದೆ. ಅಕಸ್ಮಾತ್ ರೇಗಿ ಎದ್ರು ಬಿದ್ರೆ ನಿನ್ ಗೌರವ ಏನಾಗತ್ತೆ? ಯೋಚನೆ ಮಾಡು. ಯಾಕೋ ಶಿವು, ಇನ್ನೂ ನಿದ್ದೆ ಮಾಡ್ಲಿಲ್ವಾ? ನಿದ್ದೆನೆ ಬರ್ತಿಲ್ಲ ಅಜ್ಜಿ. ಅಜ್ಜಿ, ಇವತ್ ಏನಾಯ್ತು ಗೊತ್ತಾ? ಏನಾಯ್ತು? ಸೋಮೇಗೌಡರು ಮೋಟರ್ ಸೈಕಲ್ ಹಾಕಿ ತೊಳಿಲಿಲ್ಲ ಅಂತ ಕೈ ಎತ್ತಿದ್ರು. ಅದೆಲ್ಲಿದ್ರು ಏನು? ಮಿಂಚನಾಗ್ ಬಂದ್ ಗೌರಮ್ಮ ಅವ್ನ್ ಕೈ ಹಿಡಿದು. ಇನ್ನು ನಿನ್ ಕಂತ್ರಿ ಬುದ್ಧಿ ಬಿಡ್ಲಿಲ್ವಾ? ಶಿವಾನೋ ಗಂಡ್ಸು, ಅವನು ತಿರುಗಿದ್ರೆ ನಿನ್ ಮಾನ ಏನಾಗುತ್ತೆ ಅಂದ್ರು. ಅಷ್ಟೇ, ಸೋಮೇಗೌಡ ನರಂ ಎಷ್ಟೇ ಆದ್ರೂ ಓದ್ದುಡುಗಿ ಜಾಣೆ. ನಿಜವಾಗ್ಲೂ ಹೇಳ್ತೇನೆ ಅಜ್ಜಿ, ಗೌರಮ್ಮನ್ ಮನಸ್ಸು ಅಪರಂಜಿ ಮಲ್ಕು. ಪರವಾ, ನಮ್ ಶಿವು ಇದ್ರಲ್ಲಿ ಅರ್ಜುನನ್ ಪಾರ್ಟ್ ಮಾಡ್ತಾನೆ. ಇದ್ರಲ್ಲಿ ಸುಭದ್ರಾನು ಬರ್ತಾಳ. ಅಭಿಮನ್ಯು ಕಾಳಗದಲ್ಲಿ ಸುಭದ್ರ ಎಲ್ಲಿ ಬರ್ತಾಳ? ನವರಾತ್ರಿಲಿ ಸುಭದ್ರಾ ಪರಿಣಯ ಆಡ್ತಾರಂತೆ. ಅದ್ರಲ್ಲಿ ಶಿವ ಅರ್ಜುನನ್ ಪಾರ್ಟ್ ಮಾಡಿದ್ರೆ ನಾನೇ ಸುಭದ್ರೆ. ಸರಿ, ಪಾಡ್ತಾನೆ, ಮಾಡ್ಕೋ. ಭೀಮ ಅಗ್ರಜ, ಚಕ್ರವ್ಯೂಹದ ಮಹಾದ್ವಾರದಲ್ಲಿ ದ್ರೋಣಾಚಾರ್ಯರೇ ನಿಂತಿರುವರೆಂದ ಮೇಲೆ ಅವರನ್ನು ಜಯಿಸಿ ವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವ್ಯೂಹವನ್ನು ಭೇದಿಸುವ ವಿಚಾರ ಅರ್ಜುನನಿಗೆ ಮಾತ್ರ ತಿಳಿದಿರುವುದು ಅಗ್ರಜ. ಅರ್ಜುನನು ಸಂಸಪ್ತಕರೊಡನೆ ಕಾದಾಡುತ್ತಿರುವನಲ್ಲ. ಹಾಗಾದರೆ ನಮಗೆ ಅಪಜಯವೇ ಗತಿ ಎಂದು ಕಾಣುತ್ತದೆ. ಪಂಡಪ್ಪ, ಪಾಂಡವರಿಗೆ ಅಪಜಯವೇ? ನಿಮ್ಮ ಕೈಯಲ್ಲಿ ಗದೆ ಇರುವಾಗ, ನನ್ನ ತಂದೆ ಗಾಂಡೀವನ್ನು ಹಿಡಿದಿರುವಾಗ, ಅವರ ರಥದ ಮೇಲೆ ವಿಜಯಧ್ವಜವು ಹಾರಾಡುತ್ತಿರುವಾಗ, ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀಕೃಷ್ಣನು ನಮಗೆ ಮಾರ್ಗದರ್ಶನ ನೀಡುತ್ತಿರುವಾಗ ಅಪಜಯದ ಮಾತಾಡುತ್ತೀರಾ? ಚಿಂತಿಸಬೇಡಿ, ನಾನೇ ಆ ವ್ಯೂಹವನ್ನು ಭೇದಿಸುವೆನು. ಕುಮಾರ, ನಿನ್ನ ಉತ್ಸಾಹವನ್ನು ಮೆಚ್ಚಬೇಕಾದ್ದೆ. ಆದರೆ ಹಿರಿಯರಾದ ನಾವೆಲ್ಲರೂ ಇರುವಾಗ ನಿನ್ನನ್ನು ಅಪಾಯದ ಬಾಗಿಲಿಗೆ ತಳ್ಳುವುದು ಸರಿಯಲ್ಲ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ನೀವು ಮಾತಾಡುತ್ತಿರುವಿರಾ? ಬೆಂಕಿ ಚಿಕ್ಕದಾದರೂ ಗಾಳಿಯೊಳನ ಬೆರೆತಾಗ ಕಾಡ್ಗಿಚ್ಚಾಗಿ ಅರಣ್ಯವನ್ನೇ ಕಬಳಿಸುವ ಸತ್ಯ ನಿಮಗೆ ತಿಳಿಯದ್ದೇನಲ್ಲ. ನಾನು ತಾಯಿ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹ ಭೇದಿಸುವ ಉಪಾಯವನ್ನು ಕಲಿತಿರುವೆ. ನನಗೊಂದು ಅವಕಾಶವನ್ನು ಕೊಡಿ. ಕಬ್ಬಿನ ಗದ್ದೆಗೆ ನುಗ್ಗುವ ಸರಗನಂತೆ ಯುದ್ಧ ಭೂಮಿಯನ್ನು ಪ್ರವೇಶಿಸಿ ಶತ್ರುಗಳ ರುಂಡಗಳನ್ನು ಚೆಂಡಾಡಿ ಬರುವೆ. ಆಶೀರ್ವಾದದ ಕವಚ ಇರುವಾಗ ನನಗೇನಾಗದು. ಶಿವು
ಅರ್ಜುನ್ ಅಲ್ಲ, ಅಭಿಮನ್ಯು. ನನ್ನ ಹತ್ರ ಅರ್ಜುನನ್ ಪಾಲ್ಸ್ ಮಾಡ್ತೀನಿ ಅಂತ ಹೇಳಿದ್ದ ಪಾರವ್ವ. ಅಭಿಮನ್ಯು ಆದ್ರೆ ತಪ್ಪೇನೀಗ? ಯುದ್ಧದಲ್ಲಿ ಸತ್ತೋಗೋ ಪಾಲ್ಟ್ ಅದು. ಆ ನಾಟಕದಲ್ಲಿ ಅಷ್ಟೇ ತಾನೆ. ಬಾಂಧವರನ್ನೇ ತಡೆಗಟ್ಟಿದ ನನಗೆ ಈ ಅಲ್ಪಾಭಿಮನ್ಯು ಸಾಟಿ ದುಶಾಸನ. ನೀವು ಗಂಡುಗಳೇ ಆಗಿದ್ದರೆ ಒಬ್ಬೊಬ್ಬರಾಗಿ ಬನ್ನಿ, ಬಡಿದಟ್ಟವೇನು ಯಮಪುರಿಗೆ. ಅಭಿಮನ್ಯು ಸತ್ತ. ಅಜ್ಜಿ, ಶಿವು ಸತ್ತಿದ್ದಾನೆ, ಅವನಿಗೆ ಹೇಳ್ಬಾರ್ದು. ಅಜ್ಜಿ ಕಡ್ಬೇಡ ಅಜ್ಜಿ, ಹೋಗಜ್ಜಿ. ಆಗೋಯ್ತು. ಇದು ತಣ್ಣಿಗಿದೆ ಅಲ್ಲ ಗೌರವ, ಇದು ತೆಂಗಿನ ತೋಟ ಅಲ್ವಾ, ಅದಕ್ಕೆ ತಣ್ಣಗಿರೋದು. ಏ, ಆ ಮರದಲ್ಲಿ ಇಷ್ಟೊಂದು ಕಾಯಿದೆ ನೋಡು ಗೌರವ, ಆ ಮರಕ್ಕಿಂತ ಈ ಮರದಲ್ಲಿ ಜಾಸ್ತಿ ಇದೆ ನೋಡಿ. ಏನ್ ಗೌರಮ್ಮ, ತೋಡನೊಳಗ್ ಬಂದ್ರ? ಸುಮ್ನೆ ನೋಡೋಣ ಅಂತ ತಂದೆ. ಶಿವ, ನೀನೊಬ್ನೇ ಯಾಕೆ ಇಷ್ಟೊಂದು ಭಾರ ಎತ್ತಿದ್ಯಾ? ಅವನ ಜೊತೆ ಕರಿ. ಇದೇನ್ ದೊಡ್ಡ ವಿಷಯ ಬಿಡಿ ಗೌರಮ್ಮ, ಗಂಟಿಗೆಲ್ಲ ಇದು ಹೂವಿನ ಸರ ಇದ್ದಂಗೆ. ಹಾ, ಒಂದ್ ನಿಮಿಷ ರೀ, ಎಣ್ಣೀರ್ ತರ್ತೀನಿ. ಹೆಂಗಿದೆ ಎಳ್ನೀರು? ತುಂಬಾ ಚೆನ್ನಾಗಿದೆ. ಹಾ, ನಾ ಬರ್ತೀನಿ. ಶಿವ, ಶಿವ. ಯಾರು? ಓ ಗೌರಮ್ಮ, ನೀನ್ಯಾಕ್ ಬರಕ್ಕೋದೆ? ರತ್ನಕ್ಕೆ ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ತಗೋ. ಯಾಕಿದು? ಬೆನ್ ಹರ್ದಿರೋ ಶರ್ಟ್ನ ಹಾಕೊಂಡಿದ್ಯಲ್ಲ, ಗೌಡ್ರ ಮನೆ ಕೆಲಸ ಮಾಡೋನು ಹೇಗಿರ್ಬೇಕು. ಇದನ್ನ ಹಾಕೊಂಡು ಕನ್ನಡಿ ನೋಡ್ಕೊ. ಏನಿದು ಅಂಗಿ? ಹೊಸ್ತಜ್ಜೆ. ಯಾವಾಗ ಬಳಸಿದ್ಯಾ? ನಾನೆಲ್ಲಿ ಬಳಸಿದ ಶರ್ಟ್? ಬೆಳಿಗ್ಗೆಯಿಂದ ಬೆನ್ನರ್ದು ಶರ್ಟ್ ಹಾಕೊಂಡ್ರೆ ನೋಡಿ ಗೌ. ಯಾರು ಕೊಟ್ಟಿರ್ಬೋದು ಹೇಳಿ ನೋಡೋಣ. ನಂಗೇನ್ ಗೊತ್ತು ಗೌರಮ್ಮ. ಹೆಂಗಿದೆ ಶರ್ಟ್? ಚೆನ್ನಾಗೈತೆ. ನೀನೇನೇ ಹೇಳು ಅಜ್ಜಿ, ಗೌರಮ್ಮನ ಮನಸ್ಸು ಅಪರಂಜಿ. ಎಲ್ಲಾರು ನಿಶ್ಚಿತವಾಗಿರ್ಬೇಕು, ಯಾರು ಗಲಾಟೆ ಮಾಡಬಾರ್ದು. ಗಲಾಟೆ ಮಾಡಬಾರ್ದು. ಈ ಹುಡುಗ ಹಂಗೆ ಮಾತಾಡ್ತಾನೆ. ಈ ಹುಡುಗನಿಗೆ ಆರಡಿ ಹತ್ರ ಆರಿಸ್ತೀನಿ. ಮೇಲೆ ಎರಡು ಹತ್ರ ಆರ್ತಾರೆ. ಬಂದು ಎಲ್ಲ
ಈ ಹುಡುಗಿ ಲಂಗದ ಬಣ್ಣ ಏನು? ಅದು ಹುಡುಗಿ ಅಲ್ಲ ಹುಡುಗ. ಈ ಶರ್ಟಿನ ಬಣ್ಣ ಏನು? ಕೆಂಪಣ್ಣ. ಯಾಕೆ ಗೊತ್ತಾಯ್ತು? ಅಂದ್ರೆ ಬಹುಶಃ ಮೈ ಲೈಕ್ ಬಂದೆ ಶರ್ಟ್ ಕುಡ್ದ ನೋಡ್ರಿ. ಅವನಿರೋದೊಬ್ಬ ಎಷ್ಟ್ ಜನಕ್ಕೆ ಗಂಡ ಆಗ್ತಾನ್ರೆ. ನಮ್ ಪಂಚಕನಲ್ಲಿ ಒಬ್ಬನ್ ಮದ್ವೆ ಮಾಡ್ಕೊಳ್ಳಿ, ಮಿಕ್ಕೆಲ್ಲ ತಂಗಿರಾಗಿರ್ತೀವಿ. ಪಂಚಕನ ನೀವು ಸೂರ್ಪನ್ ಹಾಕಿರೋ. ಪ್ರಾಣ ಉಳಿಸ್ತರೆ ಕೊಂಡ ಹಾದು ನಿನ್ ಋಣ ತೀರಿಸ್ತೇನಪ್ಪ, ನಿನ್ ಋಣ ತೀರಿಸ್ತೇನೆ. ಗೌರವ್ವ ನಿದ್ದೆ ಮಾಡ್ಬೇಡ ಕಣವ್ವ, ಎಚ್ಚರವಾಗಿರವ್ವ, ನಿದ್ದೆ ಮಾಡಿದ್ರೆ ವಿಷ ಏರ್ಬಿಡುತ್ತೆ. ಗೌರಿ ನಿದ್ದೆ ಮಾಡ್ಬೇಡಮ್ಮ, ಎಚ್ಚರವಾಗಿರಮ್ಮ. ಗೌರಿ ತುಂಬಾ ನಿದ್ದೆ ಬರ್ತಾ ಇದೆ.
ನಿದ್ದೆ ಮಾಡ್ಬೇಡಕ್ಕನವ್ವ. ವಿಜಯ ತೊಂದ್ರೆ ಆದ್ರೆ ತಡ್ಕೋ ಅವ್ರೆ. ಹೇಳ್ರಪ್ಪ ಗೊತ್ತಾಗ್ತದೆ. ದೇವ್ರ ಪೂಜೆ ಮಾಡ್ಸವ ಹೇಳವಾ.
ಕೊಂಡ ಹಾಯ್ತಾ ಇದ್ದಾನೆ. ಗೌರಿ ಬದುಕಿದ್ರೆ ಕೊಂಡ ಹಾಯ್ತಿ ಅಂತ ದೇವರತ್ತ ಹರ್ಸ್ಕೊಂಡಿದ್ನಂತೆ. ಹೌದಾ? ನಾನ್ಯಾರು ಅವನ್ ಯಾರು? ನನಗೋಸ್ಕರ ಶಿವ ಯಾಕೆ ಬೆಂಕಿ ಮೇಲೆ ಅಡಿಬೇಕಾಗಿತ್ತು? ಅದನ್ನೇ ಕಣವ್ವ ಪ್ರೀತಿ ಅನ್ನೋದು. ಅವನ್ಗೆ ಯಾಕೆ ನನ್ ಮೇಲೆ ಪ್ರೀತಿ? ಅದು ಜನ್ಮ ಜನ್ಮಾಂತರದ ಸಂಬಂಧ ಕಣಮ್ಮ. ಶಿವಂಗೆ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನು ಇಲ್ಲ, ಸ್ವಲ್ಪ ಮೈ ಬೆಚ್ಚಗೈತೆ. ನಾಳೆಯಿಂದ ಕೆಲ್ಸಕ್ಕೆ ಬರ್ತಾನೆ ಅಂತ ಹೇಳವ ಪಾರವಂಗೆ? ಹಾ ಹೇಳ್ತೀನಿ, ಬರ್ತೀನಿ. ಸಾಕವ? ಸಾಕು. ಕಷ್ಟಪಡೋ ಜೀವ, ದಂಡಿಯಾಗಿ ಹಾಲು ತುಪ್ಪ ಮೈಗೆ ಬೀಳ್ಬೇಕಣೋ? ತಿನ್ನು. ಅಕಸ್ಮಾತ್ ನಾನೇನಾದ್ರೂ ಸತ್ತೋಗಿದ್ದಿದ್ರೆ? ಅಂತ ಮಾತು ಹೇಳ್ಬೇಡಕ್ಕವ್ರಮ್ಮ. ನಿನಗೇನಾದ್ರು ಆಗಿದ್ದಿದ್ರೆ ನಾ ಖಂಡಿತ ಬದುಕ್ತಾ ಇರಲಿಲ್ಲ. ನನ್ ಮೇಲೆ ನಿಂಗೆ ಅಷ್ಟೊಂದು ಪ್ರೀತಿನ ಶಿವ, ಬೆಂಕಿ ಮೇಲೆ ನಡೆದಿಲ್ಲ, ಕಾಲು ಸುಡ್ಲಿಲ್ಲ. ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ
ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನನ್ನನೆ ನಾನು ಡೊಂಕಿನಲ್ಲೂ ಅಂದ ಕಂಡೆನು, ನಿನ್ನನೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನನ್ನನೆ ನಾನು ಡೊಂಕಿನಲ್ಲೂ ಅಂದ ಕಂಡೆನು. ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ, ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ, ಸೇರಿನಲ್ಲೂ ಸಿಹಿಯ ಕಂಡೆನು. ನಿನ್ನನೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು, ನನ್ನನೆ ನಾನು ಮತ್ತಿನಲ್ಲೂ ಸುಖವ ಕಂಡೆನು. ನಿನ್ನನೆ ಕಂಡೆನು, ನಿನ್ನೆ ನಾನು ಕತ್ತಲಲ್ಲ ಬೆಳಕ ಕಂಡೆನು. ಆಸೆ ಬಂದಿತ್ತು, ಆಸೆಯಿಂದ ನನ್ನ ಮೈಯ ಭಾರವಾಯಿತು. ಹೋಗಿ ಬಿಸಿ ಏರಿತು, ನಾನೆ ನಾನು ಬೆಂಕಿಯಲ್ಲಿ ತಪ್ಪು ಕಂಡೆನು, ನಾನೆ ನಾನು ಕತ್ತಲಲ್ಲಿ ಬೆಳಕ ಕಂಡೆನು. ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ, ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ. ಅಮ್ಮ ನಾ ಹೇಳಿದ್ದಪ್ಪಂಗ್ ಹೇಳಮ್ಮ. ಯಾಕೆ ನೀನೇ ಹೇಳು, ನಿಂಗ್ ಮಾತಾಡಕ್ ಬರಕಿಲ್ವಾ? ಅಮ್ಮ ನೀನೇ ಹೇಳಮ್ಮ, ಅವಳು ತೀರ್ಥಳ್ಳಿಗೆ ಹೋಗಕ್ಕಿಲ್ವಂತೆ. ಯಾಕವ? ಎಷ್ಟು ವರ್ಷ ಅಂತಕೊಂಡವ್ರ ಮನೇಲಿರೋದು? ನನ್ನ ತಂಗಿ ಮನೆ, ನಿಂಗೆ ಕಂಡವ್ರ ಮನೆ ಆಗೋಯ್ತಾ? ಅತ್ತೆ ಎಷ್ಟೇ ಪ್ರೀತಿ ನೋಡ್ಕೊಂಡ್ರು ಅದ್ ನಮ್ಮನೆ ಆಗತ್ತಾ? ಸದ್ಯವಾಗ್ಲೂ ಹೇಳ್ತೀನಪ್ಪ, ನಿನ್ನ ಅಮ್ಮನ ಬಿಟ್ಟಿರೋದು ತುಂಬಾ ಕಷ್ಟ ಆಗುತ್ತೆ. ಹ್ಮ್
ನಮ್ಮೂರು ಹೆಣ್ಮಕ್ಳು ಹೊಳೆತವ ಸ್ನಾನ ಮಾಡುವಾಗ ಈ ಬಾದರದಿ ನೀ ಗಲಾಟೆ ಮಾಡ್ದ ಅಂತ ದೂರು ಬಂದಿದೆ. ಕಡ್ಡಿ ಪೈಲ್ವಾನ್, ಗರ್ಡಿ ಆಗಿ ನಾಲ್ಕು ಬೈಸ್ಕೆ ಹೊಡೆದಾಕ್ಷಣ ನಾನು ಏನ್ ಬೇಕಾದ್ರೂ ಮಾಡಬಹುದು, ಊರೇ ಎದುರ್ತದೆ ಅಂತ ತಿಳ್ಕೊಂಡ್ಯ ಗೌಡ್ರೆ? ನಮ್ ಗರಡಿ ಮನೆಗೂ ಅವನು ಮಾಡಿರೋ ತಪ್ಪಕ್ಕೂ ಯಾವ ಸಂಬಂಧವೂ ಇಲ್ಲ. ನಮ್ ಗರಡಿ ಹೆಸರು ಹೇಳದೆ ಅವನು ನೀವು ಯಾವ ಶಿಕ್ಷೆ ಬೇಕಾದ್ರೂ ಕೊಡಬಹುದು. ಶಿಕ್ಷೆ ಕೊಡೋದು ದೊಡ್ಡ ಮಾತಲ್ಲ, ನಮ್ಮ ಹಳ್ಳಿಯಾಗೆ ಇಂಥ ಹುಡುಗರವರಲ್ಲ ಅಂತ. ನಾವು ಯುವಕರಾಗಿದ್ದುಂಟು, ನಮ್ಮ ಚರಿತ್ರೆಯಾಗೆ ಇಂಥ ಏಸ್ಕೆ ಕೆಲಸ ಮಾಡಿದ್ದುಂಟ. ಎಂಥ ವಂಶ ನಮ್ದು, ನಾನಿರೋ ಈ ಹಳ್ಳಿಯಾಗೆ ಇಂಥ ಹುಡುಗರವರೇ ಅಂದ್ರೆ ತಲೆ ತಟ್ಟಿಸೋ ಮಾತು. ಚಚೇ, ಅವಮಾನ ಅವಮಾನ. ಎಲ್ಲ ಪಾಪಿ ಕಟ್ಕೊಂಡು ಹೆಣ್ತೀನಿ ಬಿಟ್ಟು ಮಿಕ್ಕವರೆಲ್ಲ ನಮ್ಮ ತಾಯಿ ತಂಗಿರಂಗ್ ತಿಳ್ಕೋಬೇಕು ಕಣ. ಕೋಣನ ಮುಂದೆ ಕಿಂದ್ರೆ ಏನ್ ಬಾರಿಸ್ತೀನಿ ಗೌಡ್ರೆ? ಏನ್ ದಂಡನೆ ಕೊಡ್ಬೇಕೋ ಕೊಟ್ಬಿಡಿ. ಅದು ನ್ಯಾಯವೇ. ಸಾಮಾನ್ಯವಾಗಿ ಹೆಣ್ಮಕ್ಳ ಹತ್ರ ಅನ್ಯಾಯವಾಗಿ ನಡ್ಕೊಂಡವ್ರಿಗೆ ನಮ್ಮೂರಾಗ ಏನು ದಂಡನೆ ಕೊಡ್ತೀವೋ ಅದೇ ದಂಡನೆ ಇವ್ರಿಗೂ ಕೊಟ್ಟೈತೆ. ನಾ ಏನಂತ ತಪ್ಪ ನಿಲ್ಲಪ್ಪ ಬದುಕಿರೋದೆ ನನ್ನ ಯಾಕೆ ಕೂತಿರಪ್ಪ? ನಾ ಏನಂತ ತಪ್ಪ ಮೇ ವರ್ಷ ನನ್ನ ಮಗನೇ, ನೀನಿರೋ ಹುಡುಗಿ ಹುಡುಗಿರು ಬರಬೇಕಾ? ಯೋ, ಹೊಳೆಯಿಂದ ಇತ್ತ ಕಡೆ ಬರ್ತಾರೆ ಹುಡುಗಿಯರು, ಹುಡುಗರೇ ಕೊಡ್ತಾರೆ. ಅಕ್ಕ ಬಂದ ಅಣ್ಣ ಅಣ್ಣ ತಪ್ಪು ಮಾಡದಲ್ಲ ಅಣ್ಣ. ಅಯ್ಯೋ, ಹುಡುಗಿಯರು ಸವ ಸಾಕಪ್ಪ. ಅಯ್ಯೋ ಅಮ್ಮ ಅಮ್ಮ ತಾಯಿ, ಯಾರಾದ್ರೂ ಬಂದ್ರು ಬದುಕಿಸ್ರು. ಅಯ್ಯೋ ಏನೋ ಬಂದಿದ್ದೀನಿ ಅಣ್ಣ. ಶಿವು ಎಂತ ಕೆಲಸ ಮಾಡ್ದಿಯೋ, ಗಾಡಿ ಮೇಲೆ ತಲೆ ತಗ್ಸ ಮಾಡ್ಬಿಟ್ಟಲ್ಲ. ಕೋಟಿ ಆಂಜನೇಯನ ಪಾದ ಮುಟ್ಟಿ ಪ್ರಮಾಣ ಮಾಡ್ತೀನಿ, ಇನ್ನು ಮೇಲೆ ಹುಡುಗಿಯರ್ ತಂಟೆಗೆ ಹೋಗಲ್ಲ. ನನ್ನ ಮೇಲೆ ಕೆತ್ತೋ ಶಿವು. ಯಾಕೆ ಯಾರೋ ನನ್ನ ಪಂಚಾಯತ್ ಇಳಿಲಿ ಅಂತನಾ? ಉಪ್ಪಿನ ಮೇಲೆ ನೀರ್ ಕುಡಿಲೇಬೇಕು, ತಪ್ಪು ಮಾಡುವ ಶಿಕ್ಷೆ ಅನುಭವಿಸ್ಲೇಬೇಕು. ನೀನ್ ತಪ್ಪು ಮಾಡಿದ್ಯಾ, ಶಿಕ್ಷೆ ಅನುಭವಿಸು. ಯಾರಿಗೂ ಹೇಳಲ್ಲ ಶಿವು. ಶಿವು ಶಿವ ಶಿವು ಶಿವ ಶಿವು. ಅಯ್ಯೋ ಕರ್ಡ, ಅಯ್ಯೋ ಅಯ್ಯೋ ಕರ್ಡ. ಅಯ್ಯೋ ಪಂಚ ಕನ್ಯರೆ, ನೀವೇ ಹಾಳಾಗ ಬಂದ್ರ ನಾರಾಯಣ. ಅಯ್ಯಯ್ಯೋ ಅಯ್ಯೋ ಪಂಚಕನ್ಯ ರೇ, ಅಯ್ಯೋ ಪಂಚಕನ್ಯ. ಅಯ್ಯೋ ಅಯ್ಯೋ ನಾಯಿ ಒಪ್ಪುಕೋ ಚೆನ್ನಾಗತ್ತೆ. ಅಕ್ಕಯ್ಯ ಅಮ್ಮಯ್ಯ ಅಕ್ಕಯ್ಯ ಅಕ್ಕಯ್ಯ ಅಕ್ಕಯ್ಯ, ನೀರ್ ಕೊಡಿ ನೀರ್ ಕೊಡಿ ನೀರ್ ಕೊಡಿ. ಚಂದಾಳ, ನನ್ ನೀರಲ್ಲಿ ಇಳ್ದಾಗ ನೀನ್ ಬಂದ್ ಕಾಲಿಡ್ತೀಯಾ? ನಾವೆಲ್ಲ ನಿನ್ಗೆ ಏನಾಗ್ಬೇಕು ಹೇಳು. ಅಕ್ಕಂದ್ರು ತಂಗಿ ಅಂದ್ರು ನೀರ್ ಕೊಡಿ ನೀರ್ ಕೊಡಿ. ಅಯ್ಯೋ ನೀರ್ ಬೇಕಂತ ಅಕ್ಕಂದ್ರ ತಂಗಿ ಅಂದ್ರ ಅಮ್ಮ. ಪಾರ್ವತಿ ಪಾರ್ವತಿ, ಏನು ಅಂದ್ರೆ? ಮೀನಾಕ್ಷಿ ಕಾಗದ ಬರ್ದವಳೆ. ಏನಂತ ಬರ್ದಿದ್ದಾಳೆ? ತೀರ್ಥಳ್ಳಿಲಿ ಸಿದ್ದರಾಮಯ್ಯ ಅಂತ ಕುಟಾದೀಸುರವ್ರಂತೆ, ಅವ್ರ ಮಗ ಚೆನ್ನಗರಾಮಯ್ಯ ಅಂತ ನಮ್ ಗೌರಿ ನೋಡೋಣಂತೆ. ಅವನೇ ನೋಡ್ದ ನಮ್ ಗೌರಿನ? ತೀರ್ಥಳ್ಳಿ ಆ ಗೌರಿ ಇರ್ನಿಲ್ವಾ? ಗೌರಿ, ಹುಡುಗನ ನೀನ್ ನೋಡಿದ್ಯಾ? ಹ್ಮ್ ನೋಡಿದೀನಿ. ಹೇಗಿದ್ದಾನೆ? ಕಾರ್ ಆಕ್ಸಿಡೆಂಟ್ ಆಗಿ ಒಂದ್ ಕಾಲ್ ಐಬು ಕುಂಟ್ತಾನೆ. ಹ್ಮ್, ಹುಡುಗ ಕುಂಟಿದ್ರೇನು, ಅವನ ಆಸ್ತಿನ ಕುಂಟದೆ
ಒಬ್ಬನೇ ಮಗ, ಒಳ್ಳೆ ಸಂಬಂಧ ಅಂತ ಮೀನಾಕ್ಷಿ ಬರೆದವಳೆ. ಪಾರ್ವತಿ, ಇಂಥ ಕೋಟ್ಯಾಧೀಶರ ಸಂಬಂಧನ ಬುಟ್ಟವರುಂಟ? ಶಿವು ಶಿವ ಶಿವು ಶಿವ. ಏನಮ್ಮ ಗೌರಿ, ಮದುವೆ ಅಂತೆ ನಿನ್ಗೆ? ಇಲ್ಲ, ಬೆಳಿಗ್ಗೆ ಗೌಡ್ರು ಸಿಕ್ಕಿದ್ರು, ಹೇಳಿದ್ರು ಹುಡುಗ ನಿನ್ ಗೊತ್ತಿರೋನಂತೆ. ನನ್ಗೇನು ಗೊತ್ತಿಲ್ವಲ್ಲ. ಯಾರಮ್ಮ ನಿನ್ ಗಂಡ? ಇರ್ಲಿ ಹೇಳು, ನಾಚಿಕೆ ಪಟ್ಕೋಬೇಡ. ಇಲ್ಲ, ಯಾರು ಇಲ್ಲ. ಕೊರಮ್ಮ, ಕೊರಮ್ಮ, ನಿನ್ ಗಂಡ ಯಾರಮ್ಮ? ಗೌರಮ್ಮ, ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಗೌರಮ್ಮ ನಿನ್ನ ಗಂಡ ಯಾರಮ್ಮ. ಗಂಡ ಎಂದ ಒಡನೆ ಕೆನ್ನೆ ಕೆಂಪು ಯಾಕಮ್ಮ, ಗಂಡ ಎಂದ ಒಡನೆ ಕೆನ್ನೆ ಕೆಂಪು ಯಾಕಮ್ಮ, ಓರೆ ನೋಟ ಏಕಮ್ಮ, ಗುಟಿಯ ಮಿಂಚು ಏನಮ್ಮ, ಹೀಗೆ ನಾಚಿಕೆ, ಹೀಗೆ ನಾಚಿಕೆ ಏಕಮ್ಮ. ಎಂಥ ಮುದ್ದು ಕಣ್ಣ ಮನಸ ಗೆದ್ದ ಭೂಪ ಯಾರಮ್ಮ, ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಗೌರಮ್ಮ ನಿನ್ನ ಗಂಡ ಯಾರಮ್ಮ.
ಚಿನ್ನ ಕಂಡೋನಲ್ಲ ಈಗಿರುತ್ತನು ಹಾಲು ಹಣ್ಣು ಮಹಲು ಮಂಚಕ್ಕೊಂದು ಕಾಣನು ಗಂಡ ಅವನೆಲ್ಲರೆ ನಿನಗೆ ಬಲು ತೆರೆ ನಾಳೆ ಬರುವ ಕಷ್ಟ ತಿಳಿಯದೆ ಈಗ ದುಃಖ ಬೇಡಮ್ಮ ಅಪ್ಪ ಈಗ ಸಂತೋಷ ಆಯ್ತು. ಆ ಪೂಜಾರಪ್ಪನ ಮಾತು ಕೇಳಿ ಎದುರ್ಕೊಂಡೇ ಬಿಟ್ಟೆ. ಅವ್ರ ಮಾತು ನಿಜ. ನೀನೇನಾದ್ರೂ ಸುಮ್ಮನೆ ಇದ್ರೆ ನಮ್ಮ ಅಪ್ಪ ನೋಡಿರೋ ಗಣ್ಯನ ಮದುವೆ ಮಾಡ್ಕೋಬೇಕಾದಷ್ಟೇ. ನಾನೇನ್ ಮಾಡ್ಲಿ ಗೌರಿ? ಬಂದ್ ಹೆಂಗ್ ಕೊಡಿ ಅಂತ ಕೇಳು. ನಾನ ನಿನಗ್ ನಾ ತಾನೇ ಬೇಕಾಗಿರೋದು. ಬಂದ್ ಕೇಳು, ಇಲ್ಲಾಂದ್ರೆ ಅಜ್ಜಿನಾದ್ರೂ ಕರ್ಕೊಂಬಂದ್ ಕೇಳಿಸು. ಅದು ಸರಿ, ದೊಡ್ಡೋರ್ ಕೇಳೋದ ಲಕ್ಷಣ. ಹಾ ಹೋಗೋಣ. ಎಲ್ಲಿಗೆ? ನಿಮ್ಮನೆಗೆ. ನಮ್ಮನೆಗ? ಅಜ್ಜಿನ್ ಕೇಳೋಕೆ ಇವಾಗ್ಲೇನಾ? ನಿಧಾನ ಮಾಡಿದ್ರೆ ಆಯ್ತು. ನಮ್ ಸೋದ್ರತೆ ಇನ್ನೊಂದ್ ಕಾಗದ ಬರೆಯೋದ್ರೊಳಗೆ ನಮ್ಮ ಮದ್ವೆ ಮುಗ್ದೋಗಿರ್ಬೇಕು. ಹೌದಲ್ವಾ? ರೆಡಿ ಹೋಗೋಣ. ಹಾ ನನ್ ಮುಖ ಏನ್ ನೋಡ್ತೀಯ? ಹೋಗ ಅಜ್ಜಿನ್ ಕೇಳು. ಬಿಡ್ಲಾ? ಅಜಯ್, ಅಜಯ್. ಏನದು? ಅದ್ ಬಂದು. ಅದ್ ಏನ್ ಹೇಳಪ್ಪ ಕೇಳು. ಅಜ್ಜಿ ಅಜ್ಜಿ ಅಜ್ಜಿ, ಅದೇನ್ ಹೇಳ? ಶಿವ ಬಂದಜ್ಜೆ. ಅದೇನ್ ಹೇಳ? ಅದ್ ಬಂದು. ಯಾಕೋ ತುಂಬಾ ತಲೆನೋಯ್ತು ಅಜ್ಜಿ. ತಲೆನೋಯ್ತಾ ಇದೀಯಾ? ಪಿತ್ತ ಆಗಿರ್ಬೇಕು. ನಿಂಬೆಹಣ್ಣು ಸರ ಕುಡಿ, ಸರವಾಗುತ್ತೆ. ತಲೆನೋವು ಅಂತ ಹೇಳೋದಕ್ಕ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದು. ನಾನೇನ್ ಮಾಡ್ಲಿ ಗೌರಿ? ಅಜ್ಜಿ ಮುಖ ನೋಡಿದ ತಕ್ಷಣ ಗಂಟ್ಲಿನ ಮಾತೇ ಹೊಡ್ಲಿಲ್ವಲ್ಲ. ಈಗ ನಮ್ಮಅಪ್ಪನ ಯಾರು ಕೇಳೋರು? ನಾನ್ ಕೇಳ್ತೀನಿ. ಅಜ್ಜಿನ್ ಕೇಳಿದ್ದೆ ಈ ಚೆನ್ನ, ಇನ್ ನಮ್ಮ ಅಪ್ಪನ್ ಕೇಳ್ತೀಯ ನೀನು? ಯಾಕ್ ಕೇಳಕಾಲ? ಅವ್ರು ಗಂಡ್ಸು, ನಾನು ಗಂಡ್ಸು. ಗಂಡ್ಸು ಸುಲಭ ಮಾತಾಡ್ಬೋದು. ಅಷ್ಟೊಂದ್ ಧೈರ್ಯ ಇದೆಯಾ? ನಿಮ್ಮಅಪ್ಪ ಏನು ಸಿಂಹನ ಹುಲಿನ ನೋಡ್ತಾ ಇರೋ? ಹೇಗ್ ಕೇಳ್ತೀನಿ ಬಾ. ದಣಿ. ಏನ್ಲ ದಣಿ? ಅದು ಬಂದು. ಬಂದು. ಏನ್ಲ ಬಂದು? ನಾನು. ನೀನು? ನಿಮ್ಮ. ಏನು ನಿಮ್ಮ? ನಿಮ್ ಮುಖ ತುಂಬಾ ಚೆನ್ನಾಗಿದೆ. ಅದಕ್ಕೆ ಕಡೆ ನಿಮ್ ಪಾರವಲ್ಲ ನನ್ ಮದುವೆ ಆಗಿದ್ದು. ಪರವಾಗಿಲ್ಲ ಕಣೋ, ನಿನ್ನ ಏನೋ ಅಂತಿದ್ದೆ. ಭಾರಿ ಇದಕ್ಕೆ ಏಟು ಹಾಕಿ ಬಿಟ್ಟಿದ್ದೀಯಾ. ನೀವು ನಿಂಗೂ ಆ ಗೌರಿಗೂ ಹೆಂಗ್ ಪ್ರೀತಿ ಶುರುವಾಯ್ತು? ನಿಮಗ್ ಕತೆಯೊಳಗ ಕರ್ಕೊಂಬಂದೆ. ಏನಪ್ಪ ಶಿವು, ಗೌರಿ ನಾನು ನಿನ್ನ ಮದ್ವೆ ಆಗ್ಬೇಕು ಅಷ್ಟೇ ತಾನೇ? ಸುಭದ್ರ ಹಣತ ರಂಜುಂಗೂಡ್ಗೆ ಒತ್ಕೊಂಡು ಬಿಡು. ಸರಿ, ದೇವಸ್ಥಾನದಲ್ಲಿ ಮದುವೆ ಮಾಡಿಸ್ಬಿಡ್ತೀವಿ. ಅದೆಲ್ಲ ಆಗಲ್ಲ. ನಿಮಗ್ ಧೈರ್ಯ ಇದ್ರೆ, ನನ್ನಲ್ಲಿ ಪ್ರೀತಿ ಇದ್ರೆ, ನೀವೆಲ್ಲ ಬಂದು ಗೌಡ್ರ ಮನೇಲಿ ಹೆಣ್ ಕೇಳ್ಬೇಕು. ಅಷ್ಟೇ ತಾನೇ ನಡೀರೋ ಎಲ್ಲ ಗೌಡ್ರ ಮನೆಗೆ. ಹೆಂಗ ತಯಾರಿ? ನನ್ನ ಮಗ ಕಡೆ ಎತ್ತೋ ಎತ್ತೋ ಎತ್ತೋ. ಯಾಕ ಇಳಿಸ್ಬಿಟ್ಟೆ? ತುಂಬಾ ಬಾರಪ್ಪ, ಜಾಸ್ತಿ ದುರ್ಗಳಕಾಲ. ನನ್ನ ಮಗನೇ, ನೂರು ವರ್ಷದಿಂದ ಯಾವ ನನ್ನ ಮಗನು ಎತ್ತದೆ ಇರೋ ಆ ಚೆನ್ನಪ್ಪನ ಗುಂಡನ್ನ ನೀನು ಎತ್ತಿ ಹತ್ತು ಹಳ್ಳಿ ಜನ ಬೆರಗಾಗಿ ಚಪ್ಪಾಳೆ ತಟ್ಟೋಂಗ್ ಮಾಡಬೇಕು ಅಂತ ನಾನು ಆಸೆ ಪಟ್ರೆ ಎತ್ತಿನಪ್ಪ. ಎತ್ತ ತಾನೆ. ಎಸಮ್ಮ, ದಿವಸಕ್ಕೆ ಹತ್ತು ಕೋಳಿ ತಿನ್ನು, ಹತ್ತು ಕುರಿ ತಿನ್ನು, ಹಾಲು ತುಪ್ಪದಾಗೆ ಸ್ನಾನ ಮಾಡು ನೀನು. ಆದ್ರೆ ನಿನ್ ರಾಜ್ಯಾಗೆ ಆನೆ ಆನೆ ಬಲ ಬರಬೇಕು. ಆ ಗುಂಡೆತ್ತಿ ನೀನು ಗಂಡು ಗಂಡು ಅನ್ನಿಸ್ಕೋಬೇಕು. ಆಯ್ತಪ್ಪ. ಏನಂದ್ರೆ ಗರ್ಡಿ ಹುಡುಗ ನಿಮ್ಮ ನೋಡ್ಬೇಕು ಅಂತ ಬಂದವ್ರೆ. ನಮಸ್ಕಾರ. ಏನ್ರ
ಗರಡಿ ಗರಡಿನೇ ಬಂದ್ಬಿಟ್ಟೈತೆ, ತಮ್ಮನ್ನ ನೋಡೋಣ ಅಂತ ನಡೀರಿ. ಭಯ ಮಾಡಬೇಡಿ. ಏನ್ ಸಮಾಚಾರ? ದೊಡ್ಡ ಸಮಾಚಾರ. ಚಿಕ್ಕ ಬಾಯಿಂದ ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಬಾಯಿ ಚಿಕ್ಕದಾದ್ರೇನು, ಮಾತಾಡೋ ನಾಲ್ಗೆ ತಾನೆ. ಹ್ಮ್, ನರವಿಲ್ಲದ ನಾಲ್ಗೆ ಏನೋ ಹೇಳುತ್ತೆ ಅಂತ ಅಲಕ್ಷ್ಯ ಮಾಡದೆ ದೊಡ್ಡ ಮನಸ್ಸು ಮಾಡೋ ಹಾಗಿದ್ರೆ ಇರ್ಲಿ ಹೇಳ್ರಯ್ಯ. ರಾಮ ಮಂದಿರದಲ್ಲಿ ಗೋಕುಲಾಷ್ಟಮಿ ದಿವಸ ರುಕ್ಮಿಣಿ ಕಲ್ಯಾಣ ಹರಿಕತೆ ಇಡಿಸಿದ್ರಿ, ಉಗಾದಿ ದಿನ ಚಚರಿಕ ಪ್ರಣಯ ಇಡ್ಸಿದ್ರಿ, ಶಿವರಾತ್ರಿ ದಿನ ಗಿರಿಜಾ ಕಲ್ಯಾಣ ಶಿವನ್ ಕತೆ ಏರ್ಪಡಿಸಿದ್ರಿ. ನಿಮಗ ಆ ಕಥೆಗಳೆಲ್ಲ ಗೊತ್ತಿವೆ. ಓಹೋ, ನವರಾತ್ರಿಗೆ ಯಾವ ಹರಿಕತೆ ಇಡಿಸ್ಬೇಕು ಅಂತ ಹೇಳಕ್ ಬಂದಿದ್ದೀರಾ? ಪರವಾಗಿಲ್ವೇ, ಗರುಡಿ ಹುಡುಗರಿಗೂ ಪುರಾಣ ಪುಣ್ಯಕತೆ ಮ್ಯಾಗೆ ಇಷ್ಟೊಂದು ಅಕ್ಕರೆ ಐತಿ ಅಂದ್ರೆ ಆಶ್ಚರ್ಯ ಪಡಬೇಕಾದ್ದೆ. ಭಾರಿ ಸಂತೋಷ, ಭಾರಿ ಸಂತೋಷ. ಇದೇನು ಅಣ್ಣುಕಾಯಿ, ದೇವಸ್ಥಾನಕ್ಕ? ನಮ್ಗೆಲ್ಲ ಈಗ ನಿಮ್ಮನೇನೆ ದೇವಸ್ಥಾನ, ನೀವೇ ದೇವ್ರು. ತಾವ್ ದೊಡ್ಡ ಮನಸ್ಸು ಮಾಡಿ ಒಂದು ವರ ಕೊಡಬೇಕು. ಬಾರು, ನಾನು ಇವ್ರಿಗೆ ವರ ಕೊಡ್ಬೇಕಂತೆ. ಏನ್ ಬೇಕೋ ಕೊಟ್ರಾಯ್ತು, ಎಲ್ಲ ನಮ್ಮ ಹುಡುಗ್ರೆ ತಾನೆ. ಕೇಳ್ರಪ್ಪ ಕೇಳಿ, ಯಾರೋ ಒಬ್ರು ಹೇಳಿ, ಅದಕ್ಕೇನ್ ಸಂಕೋಚ? ನಮ್ ಶಿವಗೆ ಮದುವೆ ಮಾಡ್ಬೇಕು ಅಂತಿದ್ದೀವಿ. ಭಲೆ ಭಲೆ, ಮಂಗಳಕರವಾದ ಕೆಲಸ. ಧಾರಾಳವಾಗಲಿ, ಶಿವನ ಜೊತೆಗೆ ಅವಳು ನಮ್ಮ ಮನೆಯಾಗಿ ದುಡ್ಕೊಂಡಿರ್ತಾಳೆ. ಹಬ್ಬ ಹರಿದಿನ ಬಂದಾಗ ಅವಳಿಗೂ ಒಂದು ಹಳೆ ಸೀರೆ ಕೊಟ್ರಾಯ್ತು. ಆ ನಿರ್ಧಾರ ತಮ್ಗೆ ಸೇರಿದ್ದು. ಎಣ್ಣೋಡಿದ್ರೇನು, ಆ ಕೆಲಸ ಅವನೇ ಮಾಡ್ಕೊಂಡಿದ್ದಾನೆ. ಎಲ್ಲ ಬೊಡ್ಡಿ ಮಗನೇ, ಏನೂ ತಿಳಿಯದ ನಸುಗುನ್ನಿ ಕಾಯಂಗಿದ್ದವನು ಮೆಲ್ಲಗೆ ಹುಡುಗಿನ ಹುಡುಕ ಮುಟ್ಯ. ಅವನು ಆ ಹುಡುಗಿನ ಪ್ರೀತಿಸಿದ್ದಾನಂತೆ. ಆ ಹುಡುಗಿನೂ ಅಷ್ಟೇ, ಶಿವ ಅಂದ್ರೆ ಪ್ರಾಣ ಅಂತೆ. ಹ್ಮ್, ಹುಡುಗಿ ಯಾವ್ರದ್ರಯ್ಯ? ಇದೇ ಊರು. ಇದೇ ಊರ? ಎಲ್ಲಿದ್ದಾಳೆ? ಇಲ್ಲೇ ನಿಮ್ಮನೇಲೆ. ರಶ್ಮಿ ಏನ್ರಯ್ಯ ಇದನ್ ಹೇಳಕ್ ಇಷ್ಟೊಂದ್ ಪೀಟ್ಗೆನ? ಇವ್ ನನ್ಗೆ ಒಂದ್ ಮಾತು ಹೇಳಿದ್ರೆ ಮುಗೀತಿತ್ತು. ರಶ್ಮಿ ಅಲ್ರಮ್ಮ, ನಿಮ್ಮ ಮಗಳು ಗೌರಿ. ಮಾತ್ರ ಬೀದಿಯಲ್ಲಿ ಬಿದ್ದಿರ್ಬೇಕು. ಹೇಳ್ರ ಮೇಲೆ, ನನ್ನ ಮಗಳು ನನ್ನ ಬೇವರ್ಸಿ ಅಂತ ತಿಳ್ಕೊಂಡ್ರ ಈ ಬೀದಿ ಬಿಕಾರಿ ಕೊಡಕ್ಕೆ? ಈ ವಿಷಯ ನನ್ನ ಮಗಳು ಗೌರಿ ಯೋಚಿಸ್ಬೇಕಾಗಿತ್ತು. ನಮ್ ಶಿವನ್ ಪ್ರೀತಿ ಹೋಗ್ ಮುಂಚೆ ಈಗಾಗಲ್ಲ ಅಂದ್ರೆ ಮತ್ತದೇ ಅರಿಕತೆ. ಗಿರಿಜಾ ಕಲ್ಯಾಣ ಸಚಿವಕ್ಕೆ ಪರಿಣಯ ಬಡ್ಡಿ ಮಕ್ಕಳ ನಮ್ಮನ್ನ ಎದುರಿಸುವ ಧೈರ್ಯ ಬಂತಾರ ನಿಮ್ಗೆ? ಈ ಬೇವರ್ಸಿ ನನ್ನ ಮಗನಿಗೆ ನನ್ನ ತಂಗಿ ಬೇಕೇನೋ? ತಗೋ. ಬೇವಾರ್ಸಿ ನನ್ನ ಮಗನೇ, ನನ್ನ ಮನೆ ದನ ಕಾಯೋ ಗುಲಾಮ ನೀನು, ನಿನಗೆ ನನ್ನ ಮಗಳು ಬೇಕೇನು? ಯಾಕಮ್ಮ ಚೆನ್ನಾಗಿ ಬಡಿ, ನೀರು ನೀರು ಅಂತ ಪ್ರಾಣ ಹೋಗ ತಕ್ಕ ಬಡಿ. ಅಜ್ಜಿ ಏನ್ ಗೌರವ? ತೋಟದಲ್ಲಿ ಶಿವನ ನಮ್ಮ ಅಪ್ಪ ಮರಕಟ್ಟು ಹೊಡಿತಾ ಇದ್ದಾನೆ, ಬೇಗ ಅಜ್ಜಿ. ಬೇರೆ
ನನ್ನಪ್ಪ, ನಿನ್ನ ಕಂದ, ನಿನ್ ಪ್ರಾಣನೇ ತೆಗೆದು ಬಿಟ್ಟಿದ್ದಲ್ಲ ಶಿವ. ಅವನ್ ಕೈ ಸೇದೋಗ ಬಾತುಂಡೆ ಬರಂಗ್ ಹೊಡೆದವನೆ ನನ್ ಮಗಿಗೆ. ದೊಡ್ಡದಾಗ ಮಚ್ಚಿಡ್ಕ ಬಂದ್ಬಿಟ್ಟಿಯಲ್ಲ, ಏನ್ ಮಾಡ್ದೆ ಗೌಡ ಅನ್ ಎಳ್ನೀರ ಕೊಚ್ಚೋದಕ್ಕೆ? ಅವ ಯಾರ ನಿನ್ ನೋಡಿಯಕ್ಕೆ? ಅನ್ನ ಹಾಕೋ ದಣಿ, ಒಂದ್ ಎರಡ್ ಏಟ್ ಹೊಡಿತಾನೆ, ಏನ್ ಪ್ರಾಣ ನಾನ್ ತೆಗಿತಾನೆ. ಸಾಕ್ ತುಂಬಿರೋ, ನಿನ್ ಮೈ ಮುಟ್ಟೋಣ ಅಂದ್ರೇನು? ನನ್ ಕೈ ಸಿಕ್ಕಿದ್ದಿದ್ರೆ ಸರಿಯಾಗಿ ಮಾಡ್ತಿದ್ದೆ ಅವನು. ನಿನ್ಗೇನು, ನೀನ್ ಏನ್ ಬೇಕಾರ ಮಾಡ್ತೀಯ, ನಾನ್ ತಾನೇ ಕೆಲ್ಸಕ್ ಹೋಗೋನು, ನಾಳೆ ಹೇಗ್ ಮುಖ ತೋರಿಸ್ಲಿ? ಇನ್ನು ಅಲ್ಲಿಗೆ ಹೋಗ್ಬೇಕು ಅನ್ನೋ ಚಪ್ಪಲ ಇಟ್ಕೊಂಡಿದ್ದೀಯೇನೋ? ಹೋಗ್ದಿದ್ರೆ ಭೂಮಿಗೆ ಏನ್ ಮಾಡ್ತೀಯ? ಇಷ್ಟು ದಿವಸ ಸಾಕ್ದವಳು ನಿನ್ ಬೀದಿಲಿ ಬಿಟ್ಬಿಡ್ತಾಳೇನೋ. ಈ ರಟ್ಟೆಲಿ ಇನ್ನೂ ಶಕ್ತಿ ಇದೆ, ಕೂಲಿ ನಾನೇ ಮಾಡಿ ನಿನ್ ಸಾಕ್ತೀನಿ, ನನ್ ಜೀವ ಇರೋ ತನಕ ನೀನ್ ನೋಡ್ಕೊಳ್ತೀನಿ. ನಾಳೆಯಿಂದ ಮನೆ ಕಾಲಿಟ್ರೆ ನನ್ ಆಣೆ. ಆಣೆ ಅಂತ ಆಣೆ, ನನ್ ಗೌರಿ ನೋಡ್ಬೇಕಂದ್ರೆ ಏನ್ ಮಾಡ್ಲಿ? ಹತ್ತೆ ನೋಡ್ ಮುಸ್ಲಿ ಮೇಲೆ, ಇನ್ನೂ ಬಿಡಿ ಆ ಸೀತೆ ರಾವಣನ ಹಂಬಲ ಅಂತ, ಇನ್ನೂ ಗೌರಿ ಆಸೆನಾ? ಚೋಟ್ ಬಿಡುಂದ್ರೆ ಮಾರ್ ಬಿಡ್ಬೇಕು, ಗೌರಿ ಅಂತೆ ಗೌರಿ ಗಾಂಧಾರಿ. ಮೈ ಕೈ ಮೇಲಿರೋ ಬಾತುಂಡೆ ಇನ್ನು ಆರಿಲ್ಲ, ಮತ್ತೆ ಶುರು ಮಾಡ್ಬಿಟ್ಟೆ ಶಿವನ್ ಜಪನ? ಅವನ್ನ ಮರೆಯಕ್ಕಾಗಲ್ಲಮ್ಮ, ಅವನ್ನ ಮರೆಯಕ್ಕಾಗಲ್ಲಮ್ಮ. ಏನ್ ಮಾಡ್ಲಿ, ಮರಿಲೇಬೇಕು. ನಿನ್ಗೋಸ್ಕರ ಅಲ್ದೇ ಇದ್ರು ಅವನ್ಗೋಸ್ಕರನಾದ್ರೂ ನೀ ಮರೆಯಕ್ ಪ್ರಯತ್ನ ಪಡು. ಪಾಪ ತಬ್ಲಿ, ಅವನ್ ಪಾಡಿಗೆ ಒಂದ್ ಕೆಲ್ಸ ಮಾಡ್ಕೊಂಡಿದ್ದ, ಅವನಿಗೆಂಥ ಗತಿ ತಂದಿಟ್ಬಿಟ್ಟಿಯ ನೀನು? ಹುಟ್ಲಿಲ್ಲ ಬೆಳಿಲಿಲ್ಲ, ಪ್ರೀತಿ ಅಂತ ಪ್ರೀತಿ. ನೀನು ತೀರ್ಥಳ್ಳಿಂದ ನನ್ನ ಮಗಳಾಗ ಬರ್ಲಿಲ್ಲ, ಆ ಹುಡುಗನ್ಗೆ ಮೃತ್ಯು ಆಗ ಬಂದ್ಬಿಟ್ಟು. ಯಾಕಮ್ಮ ಹೀಗಂತೆ? ನೀನೇ ಮಾಡ್ಲಿ, ನಿಮ್ ತಂದೆ ಗುಣ ಎಂಥದ್ದು ಅಂತ ಗೊತ್ತಿದ್ದು ಬೆಂಕಿ ಜೊತೆ ಸರಿಸಾಡ್ತಾ ಇದೆಯಲ್ಲೇ. ಆ ಹುಡುಗ ಜೀವ ಸಹಿತ ಇರ್ಬೇಕು ಅಂದ್ರೆ ಮೊದ್ಲು ಅವನ್ನ ನಿನ್ ಮನಸ್ಸಿಂದ ಕಿತ್ತಾಕು. ಆ ಸೋಮುಗೆ ಎಷ್ಟಲ ಕೊಬ್ಬು, ಹೆಣ್ಣು ಕೇಳಕ್ ಹೋದ್ರೆ ಕಾಲಲ್ಲ ಒದಿತಾನೆ. ಅವತ್ ನನ್ ಬಂದ್ ಕೋಪದಲ್ಲಿ ಅವ್ನ ಚಟ್ನಿ ಮಾಡ್ಬಿಡ್ತಾ ಇದ್ದೆ. ನಮ್ ಗರಡಿ ಕೆಟ್ಟ ಹೆಸರು ಬರಬಾರ್ದು ಬಿಟ್ಟಿನಿ. ಆ ಸುಮ್ನೆ ಕಣ, ಅವ್ನ ಹೆಚ್ಚಾಗಿರೋದು ಅವತ್ ನೋಡ್ದೆ ನಮ್ ನೋಡ್ದ, ಇವತ್ ನೋಡ್ರೆ ಶಿವನ್ ದಳ ತಂಗ್ ತಿದ್ದಾನೆ. ಈಗ ಬಿಟ್ರೆ ಇನ್ನು ಏನೇನ್ ಮಾಡ್ತಾನೋ ಗೊತ್ತಿಲ್ಲ ಅವನು. ನನಗೇನಾದ್ರೂ ಈ ಚಪ್ಪರ್ ಚನ್ನಪ್ಪನ್ ಗುಂಡೆ ಎತ್ತೋ ಶಕ್ತಿ ಇದ್ದಿದ್ರೆ ಈ ಕಲ್ ಗುಂಡೆ ಎತ್ಕೊಳಗೆ ಅವ್ನ ತಲೆ ಚಿಟ್ಟಾಕ್ಬಿಡ್ತಾ ಇದ್ದೆ. ಗುಂಡೆತ್ತೋದಕ್ಕೆ ಶಕ್ತಿ ಬೇಕಾಗಿಲ್ರೋ, ಆವೇಶ ಬೇಕು, ರೋಷ ಬೇಕು, ತೀರವೇಶ ಬೇಕು. ಎಂಥ ಒಳ್ಳೆ ಕನಸು ಕಣು, ನನ್ನ ಕನಸಿನಲ್ಲಿ ಈ ಚಪ್ಪರ ಚನ್ನಪ್ಪನ ಗುಂಡ ಭೈರಪ್ಪನ ತಲೆ ಮೇಲೆ ಏಟ್ ಹಾಕ್ಬಿಟ್ಟೆ ಕಣ. ಈ ಮೂತಿಗೆ ಚಪ್ಪರ ಚನ್ನಪ್ಪನ ಗುಂಡ ಎತ್ತಿದ್ದೀಯ? ಹೌದಾ, ಕನಸಿನಲ್ಲಿ. ಈ ಆಕಾರಕ್ಕೆ ಇಂತ ಕನಸು ಬರೆದು ತಪ್ಪು. ಏನಂತ ಬರ್ದಿದ್ದಾನೆ ನಿಮ್ಮ ಅಣ್ಣ? ಅವ್ರ ಹಳ್ಳಿಲಿ ಅದ್ಯಾವ್ದೋ ಒಂದ್ ದೊಡ್ಡ ಕಲ್ಗುಂಡ ಇದೆಯಂತಲ್ಲ. ಕಲ್ಗುಂಡು? ಓಹೋ, ಅದು ಚಪ್ಪರ ಚನ್ನಪ್ಪನ ಗುಂಡು. ಆ ಗುಂಡೆ ರೀ, ಆ ಗುಂಡನ್ನ ನಮ್ ಸೋಮ ಎತ್ತನಂತೆ. ನೀವು ಖಂಡಿತ ಬನ್ನಿ ಅಂತ ಅಣ್ಣ ಕಾಗದ ಬರ್ದಿದ್ದಾರೆ, ಹೋಗೋಣನ್ರಿ? ಹೋಗ್ಬೇಕಾದ್ದೆ, ಆದ್ರೆ ಏನ್ ಮಾಡೋದೆ, ಹುಡುಗರು ಪರೀಕ್ಷೆ ಟೈಮು, ನನ್ನ ಬೇರೆ ಎಕ್ಸಾಮಿನರ್ ಹಾಕ್ಬಿಟ್ಟಿದ್ದಾರೆ. ಅಣ್ಣಂಗ್ ಏನು ಅಂತ ಕಾಗದ ಬರೆಯೋದು? ಕಲ್ಲೆತ್ತ ಹುಡುಗನಿಗೆ ಕಲ್ಲೇಶ್ವರ ಒಳ್ಳೇದ್ ಮಾಡ್ಲಿ ಅಂತ ಬರಿ, ನಾವು ನಿಧಾನವಾಗಿ ರದ್ದಲ್ಲಿ ಹೋಗಿದ್ ಬರೋಣ. ನಿಮ್ಗೆ ಇನ್ನೇನ್ ಕೆಲ್ಸ, ಯಾವಾಗ್ಲೂ ಹುಡುಗರು ಸ್ಕೂಲು ಅಂತಾನೆ ಇರ್ರಿ. ಹಾ
ನಮ್ಮ ವಂಶದವರೇ ಆದ ಪೈಲ್ವಾನ್ ಚಪ್ಪರ್ ಚನ್ನಪ್ಪ ಗೌಡರು ಈ ಮೂರು ಕಲ್ಗುಂಡಿನ ಎತ್ತಿ ಕಸರತ್ ಮಾಡ್ತಿದ್ರಂತೆ. ನಾನು ಹುಟ್ಟಿದಾಗಿನಿಂದ ಈ ಕಲ್ಗುಂಡಿನ ಎತ್ತಿದ ಗಂಡೇ ನೋಡ್ಲಿಲ್ಲ. ನಾನು ಈ ಗುಡಿ ತಾವಕ್ಕೆ ಬಂದಾಗಲೆಲ್ಲ ಈ ಸುತ್ತಮುತ್ತ ಹತ್ತ ಹಳ್ಳಿನಾಗೆ ಈ ಕಲ್ಗುಂಡನ ಎತ್ತ ಒಬ್ಬ ಗಂಡು ಹುಟ್ಟಲಿಲ್ವಲ್ಲ ಅಂತ ಭಾರಿ ಬೇಸಾಡ್ತಿದ್ದೆ. ಶಿವನ ಆಶೀರ್ವಾದ, ಇವತ್ತು ನನ್ನ ಮಗ ಸೋಮೇಗೌಡ ಈ ಕಲ್ಗುಂಡನ ಎತ್ತಿ ನಿಂತ ಎದೆ ಚಾಚ್ಕೊಂಡು ಮುಂದೆ ಬಂದವನಿ, ಅವನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನನ್ನ ಕೈ ಆಲ ನಿನ್ನ ಬರಗಾಲಿಗೆ ಸೇರ್ ತೂಕದ ಬೆಳ್ಳಿ ಕಡಗ ತೋರಿಸ್ತೀರಿ. ಎಲ್ರು ನಗ್ತಿಲ್ವಾ? ನಾವು ಅದನ್ನ ಕಂಡಿದ್ದು. ಎಲ್ರು ನಗ್ತಾರೆ ಅಂತ ನೀನು ನಗ್ತೀಯ ಗುಲಾಮ? ನೀನೇನ್ ಭಾರಿ ಗಂಡ್ಸು ಅಂತ ತಿಳ್ಕೊಂಬಿಟ್ಯ? ಭಾರಿ ಗಂಡ್ಸು ಅಂತ ಊರೆಲ್ಲ ಡಂಗ್ರ ಹೊಡ್ಕ ನಿಮ್ ಮಗ ಆ ಗುಂಡೆ ಕ್ಲಿಯರ್ ಅಂತ ನಗು ಬಂತು ಅತ್ತಪ್ಪ. ಇನ್ನೊಬ್ಬರ ಕೈಲಿ ಆಗಲಿಲ್ಲ ಅಂತ ನಗೋದು ದೊಡ್ಡ ಸ್ಕೇಲ್ವೋ? ತಾಕತ್ತಿದ್ರೆ ನೀನ್ ಎತ್ತು. ಎತ್ಬೇಕಂದ್ರೆ ಒಂದ್ ಕೈ ನೋಡೇ ಬಿಡ್ತೀನಿ. ಎತ್ತಿದ್ರೆ ನೀವು? ನನ್ನ ಮಗನ ಕಾಲ್ಗೆ ಹಾಕಬೇಕು ಅಂತಿದ್ದ ಸೇರ್ ತೂಕದ ಬೆಳ್ಳಿ ಕಡಗನ ನಿನಗೆ ಕೊಟ್ಬಿಡ್ತೀನಿ. ಬೆಳ್ಳಿ ಕಡಗ ಅವನಿಗೆ ಬೇಕು, ನಾ ಕೇಳಿದ್ನ ಕೊಡ್ತೀರಾ? ಏನ್ ಬೇಕು ಕೇಳ. ನಿಮ್ ಮಗಳ ಗೌರಿ ನನ್ ಕೊಟ್ಟು ಮದುವೆ ಮಾಡ್ತೀರಾ? ಏನ್ ಗೌಡ್ರೆ, ಶಿವ ಕೇಳ್ತಿದ್ದಾನೆ, ಏನ್ ಹೇಳ್ತೀರಾ? ಎತ್ತೋದ ಕಲ್ಲು ಒಪ್ಪಿಗೆನಾ? ಎತ್ತಿದ್ರೆ ಸಾಯ ತನಕ ನಿಮ್ ಮನೆ ಸಗಣಿ ಕಸ ಬಳ್ಕೊಂಡ್ಬಿದ್ದಿರ್ತೀನಿ. ಬೇಡ ಕಣ್ ಶಿವ, ಬೇಡ. ದೊಡ್ಡ ಸಾಹಸ, ಹೆಣ್ಣಿಗೋಸ್ಕರ ಕಣ್ ಕಳ್ಕೊಂಡ್ರು ಕೆಲಸ ಮಾಡ್ಬೇಡ ಕಣಪ್ಪ. ಸುಮ್ನೀನು ಸಿದ್ದವ, ಶಿವನ ವಿಷಯ ನಿನಗಿಂದು ಗೊತ್ತಿಲ್ಲ.
ಅವನು ಸಿಂಹದ ಮರಿ. ಏನ್ ಗೌಡ್ರೆ ಆಗ್ಬಹುದಾ? ನಾನೇ ಮಳೆ ಆಗೋನು, ಆಶೀರ್ವಾದ ಮಾಡಿ ಗುರುಗಳೇ, ಆಶೀರ್ವಾದ ಮಾಡಿ. ಒಳ್ಳೇದ್ ಮಾಡ್ಲಿ ದೇವ್ರು, ಎತ್ತು ಸಿವು. ಚಿಟ್ಟೆ ಹಾರಾಡೋದೆ ಅವಳ ಆಟ ನೋಡಿತು,
ಹಕ್ಕಿ ಬೆರಗಾಗುತ್ತಾ ಅವಳ ಮಾತು ಕೇಳಿತು. ದೂರ ಮಾವಿನ ಮರದಲ್ಲಿ ಕೋಗಿಲೆ ಮೌನವ ತಾಳಿದು, ಮೌನವ ತಾಳಿದು. ಕೂಗಿ ಹಾಡುತ್ತ ಸಂತೋಷದಿಂದ, ಕೆಣಕಿ ಕಾಡುತ್ತ ತುಂಟಾಟದಿಂದ, ಕೂಗಿ ಹಾಡುತ್ತ ಸಂತೋಷದಿಂದ. ಮುದ್ದು ಗೌರಿ ಕೈಯ ಹಿಡಿದಾಗಲೇ, ಬಳಿಗೆ ಸೆಳೆದಾಗಲೇ, ನನ್ನ ಮನ ತೆನ್ನುವ ನವಿಲು ಕುಣಿದಾಗಲೇ, ಮೇ ಮುಗಿಲಲ್ಲಿ ಜೊತೆಯಾಗಿ ಹಾರುವ ಕನಸನ್ನು ಕಾಣುವೆ, ಕನಸನ್ನು ಕಾಣುವೆ. ಗೌರಿ ಮಗವು ಚಂದಿರನಂತೆ, ಗೌರಿ ನಗು ಹುಣ್ಣಿಮೆಯಂತೆ, ನನ್ನ ಬಂಗಾರಿ ಸಿಂಗಾರಿ ಗೌರಿಯ ಮಾತೆ ಮುತ್ತಂತೆ, ಮಾತೆ ಮುತ್ತಂತೆ. ಅಲ್ಲ ಕಂದ್ರೆ, ಆ ಶಿವನ್ಗೆ ಏನಾದ್ರು ಬುದ್ಧಿ ಇದೆಯಾ? ನಮ್ಮ ಐದು ಜನದಲ್ಲಿ ಒಬ್ಬಳ ಮದ್ವೆ ಮಾಡ್ಕೊಳ್ಳೋ ಅಂದ್ರೆ ಆ ಗೌರಿನ ಕಂಡ್ರೆ ಪ್ರಾಣನೇ ಬಿಡ್ತಾನೆ. ಗೌರಿ ಏನ್ ಸೀತೆನಾ, ಇವನೇನ್ ರಾಮನ? ಆ ಗುಣಕಲ್ನ ಶಿವದಲ್ ಸನ್ಕೊಂಡ್ರ? ಏ ಬರಿ ಕೈ ಎತ್ತಿದ್ರೆ ಸಾಕಾಗಿತ್ತು, ನಾನ್ ಮದ್ವೆ ಮಾಡ್ಕೊತಾ ಇದ್ದೆ. ಅಲ್ಲ ಕಣೆ, ಗುಂಡೆ ತಕ್ಕೋಗಿ ಕೈ ಕಾಲು ಮುರ್ಕೊಂಡಿದ್ರೆ ಅವ್ರಪ್ಪ ಬಂದು ವಾಸಿ ಮಾಡ್ತಿದ್ನ? ನೀನೇನೇ ಹೇಳೋ, ಆ ಕಲ್ಲೆತ್ತದಿನ್ ಮಾತ್ರ ನನ್ ತಪ್ಪು ಅನ್ನಲ್ಲ. ಯಾಕೆ? ನಮ್ ಶಿವು ಆ ಪೊಲೀಸ್ ಅಮ್ಮನ್ಗೆ ಸರಿಯಾ ಶಾಸ್ತಿ ಮಾಡ್ದ. ನಿಜ ಕಣೆ, ಅಪ್ಪ ಮಕ್ಳಿಬ್ರು ಮಹಾ ದುರಹಂಕಾರದಿಂದ ಮೆರಿತಾ ಇದ್ರು. ನಮ್ ಶಿವು ಊರ್ ಜನರೆದ್ರಿಗೆಲ್ಲ ಅವ್ನ್ ಮುಖ ಮುರಿಯಂಗ್ ಮಾಡ್ದ. ಬರ್ತೀನಿ ಕಂಡ್ರೆ. ಬನ್ರಿ ಹೋಗ್ಲಣ. ಏನೇ ಚಿನ್ಮಿನಿ, ನಾನು ಪೊಲೀಸ್ ಹೋಮಾನ. ಶಿವ ನನಗೆ ಚೆನ್ನಾಗಿ ಬುದ್ಧಿ ಕಲ್ಸಿದ್ನ, ಇವಾಗ ನಾನ್ ನಿನಗೆ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ಏನೇನ್ ಮಾಡ್ತೀಯ ಕೆಲ್ಸ? ಅದನ್ನ ಕೇಳಕ್ ನೀನೇ ಅವನ. Thank you.
ಹೆಜ್ಜಳ ಹೆಜ್ಜಳ ಶಿವು ಶಿವು ಚೋಮಂಗೇಳಿ ಡಂಗುರ ವರ್ಸು ಶಿವು ಪಂಚಾಯತಿ ಸೇರಿಸಿ ಬೇವರ್ಸಿನ ನೆಲದಲ್ಲಿ ಉಳ್ಸೋಣ ಬೇಡ ಕೆಂಪಿ ಯಾಕೆ ಊರಿಗೆ ಒಂದ್ ನ್ಯಾಯ ಆದ್ರೆ ಈ ಅಪ್ಪ ಪೋಲಿಗೆ ಒಂದ್ ನ್ಯಾಯ ಅಲ್ಲ ಶಿವು ನಾನು ಅವನ ಮನೆ ಅನ್ನ ತಿಂದಿದ್ದೀನಿ ಆ ಋಣಕ್ಕೋಸ್ಕರ ಅವನ ಬಿಟ್ಬಿಡೋಣ ಕೇಳದ್ಯೇನೋ ಗಡವಾ ಅವ್ನ ಕಾಲ್ ಸಂದಿಲ್ ಓಸಿ ನುಸಿ ಬುದ್ಧಿ ಬತ್ತೈತೆ ಥೋ ನಿನ್ ಜನ್ಮಕ್ಕೆ ಬೆಂಕಿ ಹಾಕ ಏಯ್ ನಾಳೆ ನಿನ್ ತಂಗಿ ಗೌರಿನ ನಮ್ಮ ಅಜ್ಜಿ ಕೇಳಕ್ ಬರ್ತಾರೆ ಅಂತ ಹೇಳು ಅವತ್ತು ನನ್ನ ಮೊಮ್ಮಗನ್ನ ಮರಕ್ಕಟ್ಟು ಹೊಡ್ಸಿದ್ರಲ್ಲ ಈಗ ನೋಡಿದ್ರ ನಮ್ ಶಿವನ್ನ ಶಿವಧನಸು ಮುರಿದು ರಾಮ ಸೀತೆಯನ್ನ ಮದುವೆ ಮಾಡ್ಕೊಂಡ ಹಾಗೆ ಕಲ್ಗೊಂಡ ಹತ್ತಿ ಗೌರಿನ ಮದುವೆ ಮಾಡ್ಕೊಳಕ್ ಬಂದವನೆ ಈಗ ನಾನು ಧೈರ್ಯವಾಗಿ ಹೆಣ್ ಕೇಳಕ್ ಬಂದಿದೀನಿ ಬನ್ನಿ ಗೌಡ್ರೆ ಪರವ ಕರೆಯವ ನಿನ್ ಗಂಡನ್ನ ಅವರು ಊರಲ್ಲಿಲ್ಲ ಯಾವೂರ್ ಹೋಗವ್ರೆ ಯಾವಾಗ ಬರ್ತಾರವ ನನಗೊಂದು ಗೊತ್ತಿಲ್ಲ ನಿನ್ ಚಿಂತಿದ್ದಂಗೆ ಊರ್ಗೆ ಹೋಗ್ತೀನಿ ಅಂತ ಹೊರಟೋದ್ರು ಜೊತೆ ಗೌರಿನ ಕರ್ಕೊಂಡು ಹೋಗಿದ್ದಾರೆ ಅವರು ಏನು ಹೇಳಿಲ್ಲ ಎಲ್ಲಿ ಹೋಗ್ತೀರಂತ ನಾನು ಕೇಳಲಿಲ್ಲ ಬಂದ್ರೆ ಗಂಡವ್ರು ಬಂದಿದ್ರು ಅಂತ ಹೇಳವ ನಾವ್ ಇನ್ನೊಂದ್ಸರಿ ಬರ್ತೀವಿ ನಡೀರಿ ನನ್ನ ಮಗಳೇ ನನ್ನ ಮರ್ಯಾದೆ ಹಾಳು ಮಾಡಿಬಿಟ್ಲು ಚೇಚ ನೀನು ಹೇಳು ಮೀನಾಕ್ಷಿ ಆ ದನ ಕಾಯೋ ಬೇವರ್ ತಿನ್ನ ನಾನು ಅಳೀನ್ ಮಾಡ್ಕೊಳ್ಳದ ನನ್ನ ವಂಶದ ಘನತೆ ಏನು ಪ್ರತಿಷ್ಠೆ ಏನು ಕೀರ್ತಿ ಏನು ನಾನು ಹೋಗಿ ಊರ್ ಜನರ ಮುಂದೆ ಆ ಪರದೇಶಿ ಪಾದ ತೊಳೆದು ನನ್ನ ಮಗ ಕೊಡ್ಲ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದಿರಾ ಪ್ರಾಣ ಹೋದ್ರು ಸರಿನೇ ನಾನು ಅವನ ಅಳಿ ಅಂತ ಒಪ್ಕೊಳಕಿಲ್ಲ ಅವನ್ನ ಒಪ್ಕೊಳ್ದಿದ್ರೆ ಹೋಗ್ಲಿ ಬೇರೆ ಇನ್ನೇನ್ ಮಾಡ್ಬೇಕು ಅಂತಿದ್ಯಾ ಅಂತ ಅವ್ರು ಕೇಳಿದ್ದು ಬಂದ ತಕ್ಷಣ ಹೇಳಂದಲ್ಲಮ್ಮ ತೀರ್ಥಳ್ಳಿ ಸಾವುಕಾರರೇ ನಮ್ ಬೀಗ್ರು ನೀನು ಕಾಗದಾಗ ಬರ್ತಿದ್ಯಲ್ಲ ಹುಡುಗ ಕುಂಟ ಅಂತ ಅವನಿಗೆ ನಮ್ ಗೌರಿನ ಕೊಟ್ಟು ಮದುವೆ ಮಾಡ್ಬಿಡೋದು ಏನ್ ಬಾಬಾ ಯಾವ ಬಾಣ ಅವ್ರ ಮನೆಗೆ ಅವ್ರು ಯಾರು ಊರ್ಲಿಲ್ಲ ಸಾವುಕಾರರು ಕಲ್ಕತ್ತಾ ಹೋಗಿದ್ದಾರೆ ಅವ್ರ ಅಕ್ಕನ ಮನೆಗೆ ಬರೋದು ಮೂರ್ ತಿಂಗಳಾಗುತ್ತೆ ಅಲ್ಲಿವರೆಗೂ ನಾನು ಕಾಯಕ ಹಾಕಿಲ್ಲ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ನಿನಗಿರೋ ಹೊಸ ಸಾವುಕಾರಗಿಲ್ವಲ್ಲ ಹಂಗಂತ ಸುಮ್ನೆ ಕುಂತ್ಕೊಳಕಾಯ್ತದ ಬಾಬಾ ನಾಳೆನೆ ಕಲ್ಕತ್ತಾ ಕೊಟ್ಟೋಗ್ಬಿಡೋಣ ನಾನು ಊರಿಗೆ ಹೋಗ್ಬೇಕಾದ್ರೆ ಮದುವೆ ನಿರ್ಧಾರ ಮಾಡ್ಕೊಂಡೇ ಹೋಗ್ಬೇಕು ನಿಂತ ಗಳಿಗೆಯಲ್ಲಿ ಕಲ್ಕತ್ತಾ ಹೋಗ್ಬೇಕು ಅಂದ್ರೆ ಹೇಗೆ ಅದಕ್ಕೇನ್ ಕಷ್ಟ ಹೋಗ್ ಬಂದ್ರಾಯ್ತು ದುಡ್ಡು ಒಂದಿದ್ರೆ ಕಲ್ಕತ್ತಾಗೂ ಹೋಗ್ಬೋದು ಅಮೆರಿಕಾಗೂ ಹೋಗ್ಬೋದು ಸರಿ ಹಂಗಾರೆ ಇವತ್ತೇ ಕಲ್ಕತ್ತಾ ಕೊಂಡೋಗೋಣ ನಡೀರಿ ಹೊರಟ್ಬಿಡ ಇಟ್ಕೊಂಡು ಬೇಟೆಯಾಡೋ ಪ್ರಾಣಿ ಅಲ್ಲ ಮನುಷ್ಯನ್ ತಿನ್ನೋ ಚಿರತೆ ಅಂದ್ಮೇಲೆ ನಾವೆಲ್ಲ ತುಂಬಾ ಹುಷಾರಾಗಿರ್ಬೇಕು ನಾನು ಇವತ್ತೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾಗದ ಬರೀತೀನಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಸೋಮ ಧೂಮ ಊರಿನವ್ರಿಗೆಲ್ಲ ಎಚ್ಚರಿಕೆ ಕೊಟ್ಬಿಡು ಆಯ್ತು ಸ್ವಾಮಿ ಕೇಳಿ
ಕಾಡಿನ ಚಿರತೆ ಕಾಣಿಸ್ಕೊಂಡಿರೋದ್ರಿಂದ ಕತ್ಲಾಗುತ್ತಲೇ ಆಚೆ ಕಡೆ ಯಾರು ಓಡಾಡಬಾರ್ದು ಅಂತ ತಿಳಿಸ್ತಾ ಇದ್ದೀವಿ. ಕೇಳ್ರಪ್ಪ ಕೇಳಿ. ಗೌರಿ 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 ಗೌರಿ, ಅಯ್ಯೋ ಗೌರಿ ಗೌರಿ, ಅಯ್ಯೋ ದೇವ್ರೆ ಗೌರಿ, ಅಯ್ಯೋ ಇಲ್ಲೂ ಇಲ್ವಲ್ಲಪ್ಪ, ಇಲ್ಲಿ ಎಲ್ಲಿ ಹೊಟ್ಟೋದ್ಲು ಗೌರಿ ಗೌರಿ. ಸ್ವಲ್ಪ ಬೇಗ ಬಸ್ ಸ್ಟ್ಯಾಂಡ್ ಹೋಗಪ್ಪ. ಏನಾಯ್ತು ಅತ್ತೆ, ಎಲ್ಲಿಗೆ ಹೋಗ್ತಾ ಇದ್ಯಾ? ನಾನು ಬಿಟ್ಬಿಡುತ್ತೆ, ನಾ ಊರ್ಗೆ ಹೋಗ್ಬೇಕು. ಬಿಟ್ಬಿಡು. ಬೇಡಮ್ಮ, ನನ್ ಮಾತು ಕೇಳಮ್ಮ. ನಾನು ಬಿಟ್ಬಿಡುತ್ತೆ, ನಾ ಊರ್ಗೆ ಹೋಗ್ತೀನಿ. ಬಿಡು. ಏನ್ ಹೇಳೋದಿದ್ರು ಮನೆ ಹೇಳು. ಬಾಮ್ಮ ಬಾಮ್ಮ. ಅತ್ತೆ ನನ್ ಬಿಡ, ಊರ್ಗೆ ಹೋಗ್ತೀನಿ. ಬಿಟ್ಬಿಡತ್ತೆ. ಡ್ರೈವರ್ ಅತ್ತೆ ನಡೀರಿ ಬೇಗ. ನಾನು ಯಾಕೆ ಕರ್ಕೊಂಬಂದೆ ಅತ್ತೆ, ನಾನು ಯಾಕೆ ಕರ್ಕೊಂಬಂದೆ? ಏನಮ್ಮ ಹೀಗೆ ಕೇಳ್ತೀಯ? ನಿಮ್ಮಪ್ಪ ನನ್ ನಂಬಿ ನಿನ್ನ ಇಲ್ಲಿ ಬಿಟ್ಬಿಟ್ಟು ಹೋದ್ರೆ ನೀನು ರಾತ್ರಿ ಬಸ್ ನಲ್ಲಿ ನಿಮ್ಮೂರ್ಗ್ ಹೋಗದ? ಅದು ಹೇಳ್ದೆ ಕೇಳ್ದೆ. ನಾನು ಇಲ್ಲಿದ್ರೆ ನಮ್ಮಪ್ಪ ನಂಗೆ ಮದುವೆ ಮಾಡ್ಬಿಡ್ತಾನಲ್ಲ. ಅಲ್ಲಿಗೆ ಹೋದ್ರೆ ತಾನೇ ಬಿಟ್ಬಿಡ್ತಾನ? ಗೌರಿ, ನಿಮ್ಮಪ್ಪ ಎಂತ ಹಟವಾದಿ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಈ ಮದುವೆ ನಿಲ್ಲಿಸ್ಬಿಡು ಅತ್ತೆ, ನಿಲ್ಲಿಸ್ಬಿಡು, ನಿಮ್ ಪುಣ್ಯ ಬರುತ್ತೆ. ಏನಮ್ಮ ಆ ಶಿವ ಅಷ್ಟು ಚೆನ್ನಾಗಿರೋಣ? ಅದೆಲ್ಲ ನನಗೂ ಗೊತ್ತಿಲ್ಲ. ಶಿವ ಇಲ್ದ ನಾ ಬದುಕಿರೋದಿಲ್ಲ ಅತ್ತೆ, ನಾ ಬದುಕಿರೋದಿಲ್ಲ. ಗೌರಿ, ಈ ಮಾತನ್ನ ನಿಮ್ಮಮ್ಮನ ಕೇಳ್ದಿಯಮ್ಮ? ಹೇಳ್ದೆ. ಆ ಹುಡುಗ ಜೀಸ್ ಆಯ್ತು ಆಗಿರ್ಬೇಕು ಅಂದ್ರೆ ನೀನ್ ಅವ್ನ್ ಮರ್ತ್ಬಿಡು ಅಂತ ಬೈದ್ಬಿಟ್ಲು. ನಾನೇನ್ ಮಾಡ್ಲಿ? ಗೌರಿ, ಈಗ ಹೋಗ್ ಮಲ್ಕೊಮ್ಮ, ಬೆಳಿಗ್ಗೆ ಮಾತಾಡೋಣ. ನನಗ್ ನಿದ್ರೆ ಬರ್ತಾ ಇಲ್ವಲ್ಲ? ನೋಡಮ್ಮ, ಮಲ್ಕೊಂಡ್ರೆ ನಿದ್ದೆ ತಾನಾಗ್ ಬರುತ್ತೆ. ನನ್ ಮಾತು ಕೇಳು, ಹೋಗ್ ಮಲ್ಕೊಮ್ಮ. ನಿನಗೆ ನನ್ ಮೇಲೆ ನಂಬಿಕೆ ಇದೆ ತಾನೆ? ಇದೆ. ನಡಿ. ಎಷ್ಟು ದಿನ ಅಂತ ಉಪವಾಸ ಇರ್ತೀಯಪ್ಪ? ನಾಳೆ ಏನಾದ್ರೆ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ನಾನು ಸುಮ್ಮನೆ ಬಲವಂತ ಮಾಡ್ಬೇಡ ಅಜ್ಜಿ. ಬಲವಂತ ಅಲ್ವೋ, ನಿನಗೇನೋ ವಯಸ್ಸು ಚಿಕ್ಕದು, ನಾಲ್ಕು ದಿನವಾದ್ರೂ ಉಪವಾಸ ಇರ್ತೀಯ. ನನಗೆ ವಯಸ್ಸಾಯ್ತು, ನಾನೇನಾದ್ರೆ ಹೆಚ್ಚು ಕಡಿಮೆ ಆಗಿ ಗೊಟ್ಟಕ್ಕೆ ತಂದ್ರೆ ನಿನ್ನೆ ಯಾರ ನೋಡ್ಕೊಳ್ತಾರೆ? ನಾನು ನಿನಗೋಸ್ಕರ ಬದುಕಿರ್ಬೇಕು ಕಣ. ಅಜ್ಜಿ, ನೀನು ಮೂರು ದಿವಸದಿಂದ ಊಟ ಮಾಡ್ಲಿಲ್ವಾ? ಹ್ಯಾಗೆ ಮಾಡ್ಲು? ನೀನು ಊಟ ಮಾಡದೆ ಇದ್ರೆ ನನ್ನ ಗಂಟ್ಲಲ್ಲಿ ಅನ್ನ ಇಳಿಯುತ್ತೇನೋ. ನಡಿ ಅಜ್ಜಿ, ಊಟ ಮಾಡೋಣ. ಸ್ವಾಮಣ್ಣರೇ ಸ್ವಾಮಣ್ಣರೇ ಗೌಡ್ರೆ ಗೌಡ್ರೆ. ಏನ್ ಸ್ವಾಮಣ್ಣರೇ, ನಿನ್ ವಿಷಯ ತುಂಬಾ ಕೇಳ್ದೆ. ಏನ್ ಕೇಳ್ದೆ? ಮೊನ್ನೆ ಚಿರತೆ ಬೇಟೆಗೆ ಹೋಗಿದ್ರಂತೆ. ಅಲ್ಲ, ನಿಮ್ಮ ಕನ್ನಡ ಬರ್ತಾ? ನಾನ್ ನಿಮ್ಮನ್ ಏನಂದೆ? ನಿಮ್ ಭಾಷೆಲಿ ಚಿರತೆ ಬೇಟೆಗೆ ಹೋಗಿದ್ದಾರೆ ಅನ್ನೋದು ತಪ್ಪೆ. ಚಿರತೆ ಬೇಟೆಗೆ ಹೋಗಿದ್ದೆ. ಸರಿ, ಗರಡಿ ಹುಡುಗರು ಮಾತಾಡ್ಕತ್ತಾ ಇದ್ರು. ಸೋಮಣ್ಣರ್ ಗುಂಡ್ ಹಾಕ್ಬಿಟ್ಟು, ಅಲ್ಲ ಗುಂಡ್ ಹಾರಿಸ್ಬಿಟ್ಟು ಕತ್ತೆ ಚಿರತೆ ಬಾಲ ಕತ್ತರಿಸಿದ್ರು ಅಂತ ತಗೊಳ್ಳಿ. ನಿಮ್ ಪೋಸ್ತ ಏನ್ ಮಾತಾಡಿದ್ರು ಕಷ್ಟ. ಅಮ್ಮ, ಕಾಗದ ಬಂದಿದೆ. ಯಾರ್ದು ಕಾಗದ? ಅಪ್ಪ ಮಡ್ರಾಸಿಂದ ನಿನ್ ಕಾಗದ ಬರ್ತಿದ್ದಾರೆ. ಮಡ್ರಾಸ್ ಯಾಕೆ ಹೋಗಿದ್ದಾರೆ? ಮೊನ್ನೆ ಮಡ್ರಾಸ್ ಅಲ್ಲಿ, ಇವತ್ತು ಕಲ್ಕತ್ತಾದಲ್ಲಿ ಇರ್ತಾರೆ. ಏನು ಇದು? ನಿಜ ಅಮ್ಮ, ತೀರ್ಥಹಳ್ಳಿ ಸಾವುಕಾರರು ಕಲ್ಕತ್ತಾದಲ್ಲಿ ಇದಾರಂತೆ. ಅಪ್ಪನೂ ಮೇಷ್ಟ್ರು ಇಬ್ರು ಅವ್ರನ್ನ ಭೇಟಿ ಹಾಕಿ ಕಲ್ಕತ್ತಾ ಹೋಗಿದ್ದಾರೆ.
ಗೌರಿ ಮದುವೆ ಸೆಟಲ್ ಮಾಡ್ಕೊಂಡೆ ಬರ್ತೀನಿ ಅಂತ ಕರೆದ ಬರ್ತಿದ್ದಾರೆ. ಗೌರಿ ಎಲ್ಲಿದ್ದಾಳೆ? ಅವಳು ತೀರ್ಥಳ್ಳಿ ಇದ್ದಾಳೆ. ಗೌರಿ ತೀರ್ಥಳ್ಳಿಲಿದ್ದಾಳಂತ? ಶಿವ, ಶಿವ, ಗೌರು ಕಲ್ಕತ್ತಾಗ ಹೋಗೋರೆ. ಗೌರಿ ಅವನಿಗೆ ದಂಡ ಗೊತ್ತು ಮಾಡ್ಕೊಂಡ್ ಬರಕ್ಕೆ. ಗೌರಿ ತೀರ್ಥಳ್ಳಿಯಲ್ಲೇ ಇದ್ದಾಳೆ. ಮದುವೆ ಆಗೋರ್ಗೂ ಇಲ್ಲಿ ಕರ್ಕೊಂಡ್ ಬರಕ್ಕಿಲ್ವಂತೆ. ಇವತ್ ಕಾಗದ ಬಂತು. ಯಾವ ರಾಮೇಗೌಡರು? ಬಿ ರಾಮೇಗೌಡ್ರ, ಸಿ ರಾಮೇಗೌಡ್ರ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಮ್ಮೂರ್ಲಿ ಬೈರೇಗೌಡ ನಿಂತಿದ್ದಾರಲ್ಲ, ಅವ್ರ ಭಾವ. ನಿಮ್ ಬೈರೇಗೌಡ್ರೇನು? ಕಪಿಲ್ ದೇವ, ಸುನಿಲ್ ಗವಾಸ್ಕರ, ಊರ್ಗೆಲ್ಲ ಗೊತ್ತಿರೋದಕ್ಕೆ ಹೋಗಪ್ಪ, ತಲೆ ಕೆಡ್ಸ್ಬೇಡ. ರಾಮೇಗೌಡರು ಮನೆಯಲ್ಲಿದೆ? ಗೊತ್ತಿಲ್ಲಪ್ಪ. ನಮ್ಮೂರು ಬೈರೇಗೌಡ್ರು ಭಾವ. ಯಾವ ಗೌಡ್ರು ಗೊತ್ತಿಲ್ಲ, ಹೋಗಪ್ಪ. Thank you.
ಪ್ರೇಮ ಮರೆತೇನೆ, ನನ್ನ ಸ್ನೇಹ ಬೇಡವೇನೆ, ಚೆಲುವೆ ಗೌರಿ, ನೀನ್ ಬಿಟ್ಟಿರಕ್ಕಾಗಲ್ಲ ಗೌರಿ, ಇರಕ್ಕಾಗಲ್ಲ ಗೌರಿ. ಗೌರಿ ಮತ್ತೆ ಇವನ ಅಂತ ಶಿವು, ಇವನಿಲ್ದ ನಾ ಬದುಕಿರೋದಿಲ್ಲ ಅಂತ ನಾ ಬದುಕಿರೋದಿಲ್ಲ. ಬಾಮ್ಮ ಬಾಪ ಬಾಮ್ಮ ಬಾಪ ಶಿವ ಶಿವ ಅಯ್ಯೋ ಅತ್ತೆ 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 ಏನಮ್ಮ ಏನಾಯ್ತು? ಶಿವನಿಗೆ ತುಂಬಾ ಜ್ವರ ಬಂದ್ಬಿಟ್ಟಿದೆ, ಅದಕ್ಕೆ ನೀನಕ್ಕೆ ಸುಧಾರಿ ಆಗ್ತಾ ಇದೆಯಾ? ಏನ್ ಮಾಡೋದತ್ತೆ ಇವಾಗ, ಏನ್ ಮಾಡೋದು ಏನ್ ಮಾಡೋದು? ಸ್ವಲ್ಪ ಇರು, ಡಾಕ್ಟರ್ ಕರೆಸ್ತೀನಿ. ಸ್ವಲ್ಪ ಜಾಸ್ತಿ ಆಗಿದೆ, ಈಗ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಎರಡು ದಿನ ಬೆಡ್ ರೆಸ್ಟ್ ತಗೊಂಡ್ರೆ ಸರಿ ಆಗುತ್ತೆ. ಮತ್ತೆ ಸಂಜೆ ಬಂದ. ನಮಸ್ಕಾರ. ಈ ಹುಡುಗನ ಹೇಗಪ್ಪ ನೋಡ್ಕೊಳ್ಳೋದು? ನಾನ್ ನೋಡ್ಕೊತೀನತ್ತೆ. ಅದ್ ಸರಿ ಗೌರಿ, ಇಂಥ ಸಮಯದಲ್ಲಿ ಅವ್ರ ಮನೆಯವ್ರು ಯಾರಾದ್ರೂ ಅವನ ಹತ್ರ ಇದ್ರೆ ಒಳ್ಳೇದಮ್ಮ. ಅವನಿಗೆ ಅಪ್ಪ ಅಮ್ಮ ಯಾರು ಇಲ್ಲ, ಅಜ್ಜಿ ಒಪ್ಲೇ ಇರೋದು. ಅವಳ ಬಾಂಧ ಕರೆದ ಬರಿ ಗೌರಿ. ಅಯ್ಯೋ, ಅಜ್ಜಿ ಗೊತ್ತಾದ್ರೆ ಎದೆ ಒಡ್ಕೊಂಡ್ಬಿಡ್ತಾಳಷ್ಟೇ. ಅಯ್ಯೋ ದೇವ್ರಿ, ಮತ್ತೇನಮ್ಮ ಮಾಡೋದು? ಪೈವಾ ಶಿವನಂಜಿ ಗೌಡರು ಅಂತಿದ್ದಾರೆ, ಅವ್ರಿಗೆ ಶಿವನ್ ಕಂಡ್ರೆ ತುಂಬಾ ಪ್ರೀತಿ. ನಾನು ಅವ್ರ ಖಾತೆ ಬರಿತೀನತ್ತೆ, ಮೊದ್ಲು ಆ ಕೆಲಸ ಮಾಡ್ಕೋರಿ. ಹೋಗು. ಯಾಕೋ ಗರಡಿ ಮುಂದೆ ಬಂದ್ ಬೆಲ್ ಹೊಡಿತಾ ಇದ್ಯಾ? ಪ್ರಳಯ ಪ್ರಳಯ ಆಗುತ್ತೆ. ಏನ್ ಪ್ರಳಯ ಬಂತು? ನೀನ್ ಹೆಣ ನಮ್ಮ ಅಜ್ಜಿ ಹೇಳ್ತಾ ಇದ್ಲು, ಚಾಮುಂಡಿ ಬೆಟ್ಟದ ಮಹಿಷಾಸುರ ನಕ್ಕಾಗ ಅದ್ರ ಪಕ್ಕದಲ್ಲಿರೋ ಕಲ್ಲಿನ ಬಸವ ಗುಟ್ರ ಹಾಕ್ದಾಗ ಪ್ರಳಯ ಆಗುತ್ತೆ ಅಂತ. ನಾನ್ ಜೊತೆಗೆ ಹೇಳ್ತಿದ್ದೆ ನಮ್ ಪೈಲ್ವಾನ್ ಶಿವನಂಜೇಗೌಡರಿಗೆ ಕಾಗದ ಬಂದಾಗ ಅಂತ. ತಗೊಳ್ಳಿ, ನಿಮ್ ಕಾಗದ ಬಂದಿದೆ. ನನಗ್ಯಾರು ಕಾಗದ ಬರೀತಾರೋ? ಅಪ್ಪಿಲ್ಲ ಅಮ್ಮಿಲ್ಲ, ಅಣ್ಣಿಲ್ಲ ತಮ್ಮಿಲ್ಲ, ಅಕ್ಕಿಲ್ಲ ತಂಗಿ ಇಲ್ಲ, ಯಾರು ಬರೀತಾರೋ ನನಗೆ ಯಾರು ಗೊತ್ತು? ಯಾರ ಕಾಗದ ಬರ್ದವ್ರೆ? ಯಾರಾದ್ರೂ ಬರಲಿ, ಹೊರಡ ನೀನು. ಶಿವು ಶಿವು, ಯಾರು ಬಂದಿದ್ದಾರೆ ನೋಡು. ಕುರುಕಳೆ ಶಿವ, ಕುರುಕಳೆ ಶಿವು. ಅಳಬೇಡ ಶಿವು, ಅಳಬೇಡ, ನಿನಗೇನು ಆಗಿಲ್ಲ, ನಾನ್ ಬಂದಿದ್ದೀನಿ ನಡಿ. ಬೇಕಾದ್ ಬರ್ಲಿ, ನಾನ್ ನೋಡ್ಕೊಳ್ತೀನಿ, ನೀನು ಮಾತ್ರ ಧೈರ್ಯವಾಗಿರು ಶಿವು, ಧೈರ್ಯವಾಗಿರು. ಬಾಬಾ, ನಮ್ಮೂರ್ ಬಸ್ ರೆಡಿ ಆಗಿದೆ, ಹೊರಡ್ಲ? ನೀನ್ ತೀರ್ಥಹಳ್ಳಿಗೆ ಹೋಗು, ನಾನು ಮಿಕ್ಕಿದ್ದೆಲ್ಲ ಏರ್ಪಾಟ್ ಮಾಡಿ ನಿನ ಕಾಗದ ಬರಿತೀನಿ. ಅಂದಂಗೆ ಗೌರಿ ಬಗ್ಗೆ ಭಾರಿ ನಿಗಾ ಇರ್ಲಿ, ಜೋಪಾನ. ಅವಳ ಬಗ್ಗೆ ನೀನ್ ಏನು ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೊತೀನಿ. ಅಂದಾಗೆ ನಿಮ್ಮೂರ್ ಬಸ್ ಎಷ್ಟೊತ್ತಿಗೆ? ನನ್ನ ಬಸ್ ಬರಕ್ಕೆ ಇನ್ನು ಅರ್ಧ ಗಂಟೆ ಆಯ್ತದೆ, ನಾನು ಹೋಯ್ತೀನಿ, ನೀನ್ ಹೋಗು. ಕೊಲಿ Thank you.
ಬಿಟ್ಟು ಬೆಂದಪ್ಪ, ಎಲ್ರು ಬನ್ನಿ ಎಲ್ರು ಬನ್ನಿ, ಕರೆಂಟ್ ಮುಗಿಸ್ಬಿಟ್ಟು. ಹಲೋ, ಬಸ್ ಬಂದ್ ಕಳ್ಳ. ನೋಡ್ರಿ ಇಳಿದಾರ ಕಣ, ನೋಡ್ರಿ ಕಣ, ನಾ ಊರ್ಗ ಹೋಗ್ತೀನ. ಸ್ವಾಮಿ ಸ್ವಲ್ಪ ಯೋಚಿಸಿ, ಯಾರಪ್ಪ ಪಂಜಿನವರು ಬಂದು? ಹಾ, ಯಾರು ಬಂದ ನೋಡಿ. ಏನಿದೆಲ್ಲ ಏನಿದೆಲ್ಲ, ನೀವು ಬೇರೆ ಊರ್ಗ ಹೋಗ್ಬಿಟ್ಟಿದ್ರಿ, ಇಸಿಯಾಗ ಗೊತ್ತಿಲ್ಲ ನಿಮ್ಗೆ. ನಮ್ಮೂರ್ಗೆ ಚಿರತೆ ಬಂದ್ಬಿಟ್ಟಿದೆ, ಹಂಸರು ತಿನ್ನೋ ಚಿರತೆ. ಅಕ್ಕ ಬುದ್ಧಿ ಕತ್ತಾದ್ಮೇಲೆ ಯಾರು ಒಬ್ಬೊಬ್ರು ಓಡಾಡಕ್ಕಿಲ್ಲ. ಅಯ್ಯೋ ಅದೇನ್ ಹೇಳಿ ಬುದ್ಧಿ, ಯಾವ ಹೊತ್ನಲ್ಲಿ ಬರ್ತದೆ, ಯಾವ ಗಳಿಗೆಗೆ ಬರ್ತದೆ ಗೊತ್ತಾಗಕ್ಕಿಲ್ಲ. ಇವತ್ ಸಂಜೆ ದನ ಕಾಯೋ ಕಾಳನ್ನ ತಿಂದು ಮುಗಿಸ್ಬಿಡ್ತಂತೆ. ಈಗಲೇ ಊರ್ನವರೆಲ್ಲ ಪಂಚಾಯತಿ ಕಟ್ಟೆಗೆ ಬರ್ಬೇಕು ಅಂತ ಡಂಗೂರ ಸಾರೋ. ಆಯ್ತು ಬುದ್ಧಿ. ಏ ಎಲ್ರು ಪಂಚಾಯತಿ ಕಟ್ಟೆ ಬರೋ. ಎಲ್ರು ಕೇಳಿ, ತುರ್ತಾಗಿ ಈಗಲೇ ಎಲ್ರು ಪಂಚಾಯತಿ ಕಟ್ಟೆಗೆ ಸೇರ್ಬೇಕಂತೆ. ಕೇಳ್ರಪ್ಪ ಕೇಳಿ, ಕೇಳ್ರಪ್ಪ ಕೇಳಿ. ಏನಾದ್ರು ತಮಟೆ ಶಬ್ದ? ಏ ಎಲ್ಲೋ ಜಾಸ್ತಿ ಕುಡಿದ್ಬಿಟ್ಟವನ ಅದಕ್ಕೆ ಬಡಿತ ಕುಂತಾನೆ ಬುದ್ಧಿ. ಊರೆಲ್ಲರೂ ಪಂಚಾಯತಿ ಕಟ್ಟೆ ಸೇರ್ಯಾರ, ನೀವು ಬರ್ಬೇಕಂತ. ಇಷ್ಟೊತ್ನಾಗೆ ಪಂಚಾಯತಿನ ನಡೀರೋ? ಊರ್ ದನ ಕಾದು ದೊಡ್ಡ ಬೋರೇಗೌಡ ಅನ್ನಿಸ್ಕಂಡ ಅಂದಂಗೆ ನನ್ನ ಜೀವಮಾನವೆಲ್ಲ ಈ ಗ್ರಾಮ ಸೇವೆಯಾಗೇ ಮುಗಿದೋಯ್ತದೋ ಏನೋ. ಮನುಷ್ಯ ದೊಡ್ಡ ವಂಶದಾಗ ಹುಟ್ಟೋದು ಒಂಥರ ತಪ್ಪು ಅಂತ ಕಾಣಿಸ್ತದೆ. ವಿಶ್ರಾಂತಿ ಇರಕ್ಕಿಲ್ಲ, ನೆಮ್ಮದಿ ಇರಕ್ಕಿಲ್ಲ. ಏನ್ ವಿಷಯ? ದೂರ್ ಕೊಟ್ಟಿರೋರು ಯಾರು, ದೂರ್ ಒತ್ತಿರೋರು ಯಾರು? ನೀ ಸ್ವಲ್ಪ ಕೆಳಗಿಳಿದ್ ಬಂದ್ರೆ ವಿಷಯ ತಿಳಿಯುತ್ತೆ. ಯಾವನು ನನ್ನ ಕೆಳಗಿಳಿ ಅನ್ನೋನು? ನಾನು ದೂರ್ ಬಂದಿರೋದೇ ನಿಮ್ ಮೇಲೆ ಶಿವನಂಜೇಗೌಡ್ರೆ. ಅದಕ್ಕೆ ನಮ್ಮಪ್ಪ ಕೆಳಗಿಳಿದ್ ಬರ್ಬೇಕಾ? ಕೊಳೆಯಾದ್ರೂ ಪೇಟ ತಲೆ ಮೇಲೆ ಇರುತ್ತೆ ಹೊರತು ಕಾಲ್ ಕೆಳಗಿರಲ್ಲ ಗೌಡ್ರೆ. ಬಮಣ, ಕೊಳೆಯಾದ ಪೇಟ ತಲೆ ಮೇಲೆ ಇರಲ್ಲ, ಕಾಲ್ ಕೆಳಗೂ ಇರಲ್ಲ, ಕತ್ತೆ ಬೆನ್ ಮೇಲೆ ಇರ್ತದೆ. ಮೊದ್ಲು ನಿಮ್ಮ ಅಪ್ಪನ ಕೆಳಗಿಳಿಯ ಕೇಳು. ಕುರ್ಚಿ ತಗೊಂಬರ ನೋಡ್ರೆ. ನೀವು ಊರಿಗೆ ಹಿರಿಯರು, ಮತ್ತೆ ಈ ಕಟ್ಟ ಮೇಲೆ ಕೂತಬೇಕಾದವರು. ನೀವೇ ಇಲ್ಲಿನ ಪದ್ಧತಿಗೆ ಅಗೌರವ ತೋರಿಸ್ತರೆ, ಮತ್ತೆ ಬೇರೆ ಯಾರು ಗೌರವ ಕೊಡ್ತಾರೆ? ತೀರ್ಮಾನ ಆಗೋವರೆಗೂ ನೀವು ತಾಳ್ಮೆಯಿಂದ ನಿಂತಿರೋದೇ ಘನತೆ. ನಿಂತಿರ್ತೀನಿ, ನೀವು ಅದೇನ್ ಕೇಳಬೇಕು ಅಂತಿದ್ರೆ ಬ್ಯಾಗನ್ ಕೇಳಿ. ಅವತ್ತು ನನ್ನ ಮೊಮ್ಮಗ ಶಿವು ಹುಡುಗರನ್ನೆಲ್ಲ ಕಟ್ಕೊಂಡು ಬಂದು ನಿನ್ ಮಗನ್ ಕೇಳ್ದ ಅಂತ ದನ ಬಡ್ದಾಗ ಬಡಿಸಿದ್ಯಲ್ಲ, ಆವತ್ ನಾನು ನಿನ್ ನ್ಯಾಯ ಕೇಳಿದ್ನ? ಇಲ್ಲ. ಯಾಕೆ? ನಮ್ ಹುಡುಗನಿಗೆ ನಾಲ್ಕು ದಿವಸ ಅನ್ನ ಹಾಕದ್ ಬೆಣಿ ಅಂತ. ಅಷ್ಟಕ್ಕೆ ನೀನ್ ಏನ್ ಬೇಕಾದ್ರೂ ಅನ್ಯಾಯ ಮಾಡ್ಬೋದು ಅಂತ ತಿಳ್ಕೊಂಡ್ಬಿಟ್ಯಾ? ಅನ್ಯಾಯ ಮಾಡುತ್ತ? ಅವತ್ತು ದೇವಸ್ಥಾನದಲ್ಲಿ ಚಪ್ಪರ್ ಚಂದಪ್ಪನ್ ಕಲ್ಗುಂಡೆತ್ತವಾಗ ಹತ್ತು ಹಳ್ಳಿ ಜನಗಳ ಮುಂದೆ ಶಿವ ನಿಮ್ಮನ್ ಏನ್ ಕೇಳ್ದ, ನೀವೇನ್ ಹೇಳಿದ್ರಿ? ಅದೆಲ್ಲ ಯಾವ ಜ್ಞಾಪಕ ಇಟ್ಕೊಂಡಿರ್ತಾನೆ? ನಾನ್ ಜ್ಞಾಪಿಸ್ತೇನೆ. ಆ ಕಲ್ಗುಂಡೆತ್ತಿದ್ರೆ ನಾ ಕೇಳಿದ್ದ ಕೊಡ್ತೀರಾ ಅಂದ್ರೆ, ನೀವು ಏನ್ ಬೇಕೋ ಕೇಳಂದ್ರಿ. ನಾನು ನಿಮ್ ಮಗಳು ಗೌರಿ ನನ್ ಕೊಟ್ಟು ಮದುವೆ ಮಾಡ್ತೀರಾ ಅಂದೆ, ನೀವು ಆಗ್ಲಿ ಆಯ್ತು ಅಂದ್ರಿ. ಅಂದ್ರೆ ಅದಕ್ಕೇನೀಗ ಕೊಟ್ಟ ಮಾತನ ತಿಪ್ಪೆಗೆಸ್ತು? ಈಗ ನಿನ್ ಮಗಳ ಬೇರೆ ಗಂಡು ನೋಡ್ತಿದ್ದೀಯಲ್ಲ, ಅದ್ ಸರಿನಾ? ಯಾವ ಮುಟ್ಟಾಳ ಹೇಳ್ದ ನನ್ನ ಮಗಳ ಗಂಡು ನೋಡ್ತಿದ್ದೀನಿ ಅಂತ? ಹಾಗಾದ್ರೆ ಕಲ್ಕತ್ತಾಗ ಯಾಕೆ ಹೋಗಿದ್ರಿ? ಸುಮ್ಮನೆ ಕಸ ಕೆದಕಿ ಕಣ್ಣಿಗೆ ಧೂಳ ಹಾಕ್ಸ್ಕೋಬೇಡಿ, ನ್ಯಾಯ ಮಾತಾಡಿ. ನ್ಯಾಯ ಮಾತಾಡ್ಬೇಕಾ ಶಿವನಂಜೇಗೌಡ?
ನಿನ್ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಸಂಸಾರ ಇಲ್ಲ. ಹೆಣ್ಣೆತ್ತೋರ್ ಆಸೆ ಏನು ಅಂತ ನಿನ್ಗೆ ಅರ್ಥ ಮಾಡ್ಕೊಳಕ್ ಆಯ್ಕಿಲ್ಲ. ಗಿಣಿ ಅಂದ್ರೆ ಸಾಕಿದ ನನ್ನ ಮಗಿನ ಕಾಗೆ ಜೊತೆ ಸಂಸಾರ ಮಾಡಕ್ ಬಿಡ್ಲ? ಏ ನಮ್ ಶಿವ ಕಾಗೆಲ್ ಮುದುಗುವೆ ವರ್ಷ ನನ್ ಮಗನೇ ನಮ್ಮ ಅಪ್ಪನ ಮುದುಗುವೆ ಅಂತ ಹೇಳಿ ಅವನ ನಮ್ ಶಿವನ ಕಾಗೆ ಅಂತಾನೆ. ಮರ್ಯಾದೆ ಮರ್ಯಾದೆ, ಇದು ಪಂಚಾಯತಿ ಮರ್ಯಾದೆನ ಅವನಿಗೆ ಹೇಳಿ ಗುರುಗಳೇ. ಅವನ ಮಗಳು ಹರಗಿಣಿ ಆಗಿದ್ರೆ ನಮ್ಮ ಶಿವ ಗಿಣಿ. ಗಿಣಿನ ಪಾರ್ವಳನು ಈ ವಿಷಯನ ಮಾತು ಕೊಡೋದಕ್ಕೂ ಮುಂಚೆ ಯೋಚನೆ ಮಾಡ್ಬೇಕ್ರಿ. ಅಕಸ್ಮಾತ್ ಶಿವ ಕಲ್ಗುಂಡ್ ಎತ್ತಿದ್ದೆ ಇದ್ರೆ ನೀವ್ ಅವ್ನು ಸುಮ್ನೆ ಬಿಡ್ತಿದ್ರ? ಯಾರು ಸುಮ್ನೆ ಬಿಡ್ತಿದ್ವು? ಸಾಯೋವರೆಗೂ ನಮ್ಮ ಮನೇಲಿ ಜೀತದೊಳ ದುಡ್ಕೊಂತಿದ್ವು. ಕೇಳಿದ್ರ ಕೇಳಿದ್ರ? ಊರಿಗೆ ಒಂದು ನ್ಯಾಯ ಆದ್ರೆ ಇವ್ರಿಗೆ ಒಂದು ನ್ಯಾಯನ? ಅವತ್ತು ನಾನು ತಪ್ಪು ಮಾಡಿದೆ ಅಂತ ಇವರು ನನ್ನ ನೆಲದಲ್ಲಿ ಉಳಿಸಿದ್ರಲ್ಲ, ಈಗ ಇವ್ರಿಗೆ ನೀವೇನ್ ಮಾಡ್ತೀರಾ? ಊರು ಜನರ ಮುಂದೆ ಭಾಷೆ ಕೊಟ್ಟು ಆಕ್ಸಿಡೆಂಟ್ಗೂ ಕೈ ಕೊಟ್ಟು ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡ್ತಾರಲ್ಲ, ಈಗ ಇವ್ರಿಗೆ ನೀವೇನ್ ಹೇಳ್ತೀರಾ? ಏನ್ ಹೇಳ್ತೀರಾ ಹೇಳಿ ಗೌಡ್ರೆ? ಹೇಳಿ ಗೌಡ್ರೆ, ಇದಕ್ಕೇನ್ ಹೇಳ್ತೀರಾ? ನಾನು ಹೇಳ್ತೀನಿ, ಸತ್ರು ನನ್ನ ತಂಗಿನ ಈ ಭಿಕಾರಿ ಕೊಡಲ್ಲ. ಏನ್ ಮಾಡ್ತೀರಾ? ಹಳ್ಳಿ ಹಿರಿಯರು ಮುಂದೆ ನಿಂತ್ಕೊಂಡು ದೇವಸ್ಥಾನದಲ್ಲಿ ಶಿವನಿಗೂ ಗೌರಿಗೂ ಮದುವೆ ಮಾಡಬೇಕಾಗುತ್ತೆ. ನೀವು ಗೌರಿ ಮದುವೆ ಮಾಡ್ತೀರಾ? ನೋಡ್ರೆ ಪಾರ್ವತಿ, ಇವರು ಗೌರಿ ಮದುವೆ ಮಾಡ್ತಾರಂತೆ. ಗೌರಿ ಇನ್ನು ಈ ಕೊಂಪೆಲೆ ಅವಳೆ ಅಂತ ತಿಳ್ಕೊಂಡವ್ರೆ. ಗೌರಿ ಯಾವಾಗ ಬಂದೆ? ಹೆಂಗ ಬಂದೆ? ನಾನು ಕರ್ಕೊಂಡ್ ಬಂದೆ. ಇದು ನಮ್ಮಳ್ಳಿ ಘನತೆ ಪ್ರಶ್ನೆ, ನಿಮ್ಮ ಮರ್ಯಾದೆ ಪ್ರಶ್ನೆ. ನೀವು ಕೊಟ್ಟ ಮಾತಿಗೆ ಇಡೀ ಹಳ್ಳಿನೇ ಸಾಕ್ಷಿ ಇದೆ. ಯೋಚನೆ ಮಾಡಿ ಹೇಳಿ, ಆಡಿದ ಮಾತ್ ನಡ್ಸ್ಕೊಡ್ತೀರೋ ಇಲ್ಲ ಊರಿನ ಜನನೆಲ್ಲ ಎದುರಾಕೊಳ್ತೀರೋ? ಈ ನಿರ್ಗತಿಗನ್ ಏನೈತೆ ಅಂತ ನನ್ನ ಮಗನ ಕೊಡ್ಲಿ. ಈ ಜ್ಞಾನ ನಿಮ್ಗೆ ಶಿವ ಚೆನ್ನಪ್ಪನ ಕಲ್ಗುಂಡತ್ವವಾಗಿರ್ಬೇಕಾಗಿತ್ತು. ಕಲ್ಗೊಂಡು 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 ಯಾವ ಮಹ ಕಲ್ಗೊಂಡು? ಅವನೇನು ಶಿವನ ಆತ್ಮಲಿಂಗ ಹಚ್ಬಿಟ್ಟ? ಗೌಡ್ರೆ, ಶಿವ ಬಡವ ನಿರ್ಗತಿಕ ಅನಾಥ. ಅವನು ನಿಮ್ಮ ಮಗ ಎತ್ತಕ್ಕಾಗದೆ ಒದ್ದಾಡ್ತಿದ್ದ ಕಲ್ಗೊಂಡು ನೆತ್ತಿದ್ರು ನಿಮ್ಗೆ ತೃಪ್ತಿ ಆಗ್ಲಿಲ್ಲ. ನೀವು ಕೊಟ್ಟ ಮಾತಿಗೆ ನೀವೇ ತಪ್ಪಿದ್ರು ಅವನ ಮೇಲೆ ಮೀಸೆ ತಿರುತ್ತಿದ್ದಿಲ್ಲ. ಬಿಡಿ, ಈಗ ಶಿವನಿಗೂ ಗೌರಿಗೂ ಮದುವೆ ಆಗ್ಲೇಬೇಕು. ಇದಕ್ಕೇನ್ ಮಾಡ್ಬೇಕು ಹೇಳಿ. ಚಿರತೆ ಬೇಟೆ ಆಗ್ಲಿ. ಸರಿಯಾಗಿ ಹೇಳಿದೆ ಸೋಮ, ನಿಮ್ಮ ಶಿವ ನಿಜವಾಗ್ಲೂ ಗಂಡೆ ಆಗಿದ್ರೆ, ಒಳ್ಳೆ ಅಪ್ಪ ಅಮ್ಮನ ಹೊಟ್ಟೆಯಾಗಿ ಹುಟ್ಟಿದ ಮಗ ಆಗಿದ್ರೆ, ಒಬ್ಬನೇ ಕಾಡ್ಗೋಗಿ ಮನ್ಸನ್ನು ತಿನ್ನೋ ಚಿರತೆಯನ್ನು ಬೇಟೆ ಆಗ್ಲಿ. ನಾನೇ ಅವನು ಬೆಲೆ ತರ್ತೀನಿ. ಊರ್ನ ಕಾಪಾಡಿದ ಪುಣ್ಯಾತ್ಮ ಅಂತ ಅವನ ಪಾದ ತೊಳೆದು ನನ್ನ ಮಗನ ಕೊಟ್ಟು ಮದುವೆ ಮಾಡ್ತೀನಿ. ಮಾತಿಗೆ ತಪ್ಪಲ್ಲ ತಾನೆ? ನಮ್ಮಪ್ಪ ನಿನ್ನ ಚಿಂತೆ ಬಾಯ್ಕೊಡ್ಬೇಕು ಅಂತ ಮಾಡಿದೆ. ನಿನ್ನ ಮದುವೆ ಆಗ್ತಿದ್ರು ಪರವಾಗಿಲ್ಲ, ನೀ ಮಾತ್ರ ಚಿಂತೆ ಬೇಟೆಗೆ ಹೋಗ್ಬೇಡ, ನೀ ಮಾತ್ರ ಚಿಂತೆ ಬೇಟೆಗೆ ಹೋಗ್ಬೇಡ. ಬಾರೇ ಕಡೆ ಮಾರ್ಗಟ್ಟವಳೆ ಅಪ್ಪ, ನನ್ನದು ಧೈರ್ಯ ಅಂತ ನಿನ್ಗೆ ಎದಕ್ಕೆ ಬೇಡ ಗೌರಿ? ಒಂಚಿರ್ತೇನು ನಿನ್ಗೋಸ್ಕರ ನೂರು ಚಿತ್ರ ಬೇಟೆ ಆಡ್ತೀನಿ. ದುಡುಕ್ಬೇಡ ಕಂದ, ದುಡುಕ್ಬೇಡ. ಈ ಪಾಪಿ ನಿನ್ನ ಸಾವಿಂದ ಅವಡೆಗೆ ನುಗ್ತಿದ್ದಾನೆ. ಹುಟ್ಟು ಸಾವು ಯಾರ ಕೈಲೂ ಇಲ್ಲ ಅಂತ ನಿಂತೇನೆ ಹೇಳಿದ್ದಕ್ಕೆ ಅದಕ್ಕೋಸ್ಕರ ಚಿತ್ರ ಬಾಯಿಗೆ ತಲೆ ಕೊಡ್ತೀಯೇನೋ. ಎದುರ್ಕೋಬೇಡ ಅಜ್ಜಿ,